राशिय हेतनी अदक मुंचे नान उत्तर हेल्बु ಕೋಳಿಯಿಂದ ಮೊಟ್ಟೆ ಬಂತ ಮೊಟ್ಟೆಯಿಂದ ಕೋಳಿ ಬಂತ ನಿಮಗೆ ಗೊತ್ತಾ ನಿಮಗೆ ಗೊತ್ತಿಲ್ಲ ಆದರೆ ಅದು ನನಗೆ ಗೊತ್ತು ಹೇಗೆ ಅಂತ ಕೇಳ್ತೀರಾ ಹೇಳ್ತೀನಿ ಇರಿ ಅಲ್ಲ ಈ ನನ್ನ ಮಗ ಗುಂಡು ಹಾಕಿದ್ರೆ ನಮ್ಮ ತಲೆಯನ್ನ ಕೆಡಿಸ್ಬಿಡ್ತಾನಲ್ಲ ಅದೇನ್ ಬಗುವ ಬೇಗ ಕೋಳಿ ಒಳಗೆ ಏನೈತೆ ಮೊಟ್ಟೆ ಇದೆ ಕೋಳಿ ಒಳಗೆ ಮೊಟ್ಟೆ ಇದೆ ಮೊಟ್ಟೆ ಒಳಗೆ ಕೋಳಿ ಇದೆ ಕೋಳಿ ಒಳಗೆ ಮೊಟ್ಟೆ ಇದೆ ಮೊಟ್ಟೆ ಒಳಗೆ ಕೋಳಿ ಇದೆ ಎರಡರಲ್ಲೂ ಒಂದಿದೆ ಒಂದರಲ್ಲಿ ಒಂದಿದೆ ಎರಡು ಸೇರಿ ಒಂದಾಗೈತೆ ಡಡಿ ಸಾಕೆ ದೊಳಿ ಆ ಆಯ್ತು ಬಂದ್ಬಿಟ್ಟೆ ಅಮ್ಮ ಇದು ನನ್ನ ಮಗನೇ ನಡಿಯ ಸುಮ್ಮನೆ ಕುಡಿದು ಬಿಟ್ರೆ ಸಾಕು ಏನೇನೋ ಬುಗುಳ್ತಾ ಇರ್ತೀಯ ನಡಿಯ ಏಯ್ ಹೋಗ ಸಮಸ್ಬೇಕು ನಿಮ್ಮ ಮದುವೆ ಒಪ್ಪಮಾತ ಆಗಿದ್ದಲ್ಲ ಆ ಸಂತೋಷನ ಹಾಕೊಂಡು ಆರ್ತಾ ಇದ್ವಿ ಗುಡ್ ನೈಟ್ ಗುಡ್ ನೈಟ್ ನಡಿಯೋ ಗುಡ್ ನೈಟ್ ಗುಡ್ ನೈಟ್ ಬರ್ತೀನ ಗುಡ್ ನೈಟ್ ಬರ್ತೀನಮ್ಮ ಗುಡ್ ನೈಟ್ कईयिंदे बर्दिरो लेटर इदे नोडि सर मिस्टर करियप्प इदन्न नीवु नंबुत्तीरा सर अवर नेम्मदि आगिरोदक्के बिडुत्तीरा ಸಾವಿರ ಸಲ ಹೇಳಿದ್ರಲ್ಲ ಆತ್ಮಹತ್ಯೆ ಅಂತ ನಿಮ್ಮ ಫೈಲ್ ಅಲ್ಲಿ ಆತ್ಮಹತ್ಯೆ ಅಂತ ಬರ್ಕೊಂಡು ಹೋಗಿ ಸರ್ ದಯವಿಟ್ಟು ಹೋಗಿ ಸರ್ ಪ್ಲೀಸ್
ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧೆ ಶರಣ್ಯೆ ತ್ರಿಯಾಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ನೀವು ಊರ್ಗೋಸುಬ್ರ ಹೌದು ಡ್ಯೂಟಿಗೆ ರಿಪೋರ್ಟ್ ಆಗೋದಕ್ಕೆ ಮುಂಚೆ ದೇವಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ದೇವಿ ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ ನೋಡಿಮ್ಮ ಲಕ್ಷ್ಮೀ ಸರಸ್ವತಿ ಪರಾಶಕ್ತಿ ಈ ಮೂರು ಶಕ್ತಿಗಳನ್ನು ಹೊಂದಿರೋ ದೇವತೆ ಈ ದೇವತೆ ಈ ಮಹಾತಾಯಿಯನ್ನು ಒಂದು ನಿಮಿಷ ನೆನೆಸ್ಕೊಂಡ್ರೆ ಸಾಕು ನಿಮ್ಗೆ ಯಾವುದೇ ಆಪತ್ತು ಬಂದರೂ ನಿಮ್ಮನ್ನು ಏನೂ ಮಾಡಲಾರ್ದು ಹನ್ನೆರಡು ಗಂಟೆ ಆಯ್ತು ಸರ್ ಏನ್ ಮಾಡೋಕ್ ನಾನು ನನ್ಗೆ ಹೊಟ್ಟೆ ಹಸಿತಿದೆ ಹೊಟ್ಟೆ ಹಸ್ತಿದೆ ಊಟ ಬೇಕಾ ಏಯ್ ನಿನ್ನೆವರೆಗೂ ಆಚೆ ಕೈಯಲ್ಲಿ ಜೇಂಡ ಹಿಡ್ಕೊಂಡು ಉಪವಾಸ ಮಾಡ್ತೀನಿ ಊಟ ಬೇಡ ಅಂತ ಹೇಳ್ತಿದ್ದು ಮರ್ತೋಯ್ತಾ ಈ ಒಳಗಡೆ ಬಂದ ತಕ್ಷಣ ಊಟ ಕೇಳ್ತೀನಿ ಬೋಳೆ ಮಗನೆ ಮಲ್ಕೋಗ ಅದಕ್ಕೇನೆ ಸರ್ ಸತ್ಯಾಗ್ರಹ ಮಾಡಿ ಒಳಗ್ ಬಂದಿರೋದು ಹಲೋ ಒಂದ್ ಮುಖ್ಯವಾದ ಕೇಸ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಕಣು ಯಾಕೆಯ ಡಿಸ್ಟರ್ಬ್ ಮಾಡ್ತೀಯ ನಿದ್ದೆ ಮಾಡಬೇಡಿ ಸರ್ ಹೊಸ ಸಾಹೇಬ್ರು ಬರ್ತಾರೆ ಅನ್ನೋ ಭಯನೇ ಇಲ್ವಲ್ಲ ನಿಮ್ಗೆ ಭಯ ನನಗ್ ಭಯ ಹಲೋ ಯಾವ ಮಹಾ ಇನ್ಸ್ಪೆಕ್ಟರ್ ನನ್ನ 20 ವರ್ಷ ಸರ್ವಿಸ್ ನಲ್ಲಿ ನಾನ್ ಕಾಣಿದ್ರೆ ಇನ್ಸ್ಪೆಕ್ಟರ್ ಏನೋ ಅವನು ನೋಡು ಎಷ್ಟೋ ಹೊಸ ಇನ್ಸ್ಪೆಕ್ಟರ್ಗಳು ಬರ್ತಾರೆ ನಮ್ಮ ಹತ್ರನೇ ಕೆಲಸ ಕಲಿತಾರೆ ಹೊರಟೋಗ್ತಾರೆ ಇಂತ ಸಾವಿರಾರು ಜನ ಇನ್ಸ್ಪೆಕ್ಟರ್ ಈ ಸ್ಟೇಷನ್ಗೆ ನಾನೇ ಸರ್ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಸರ್ ಇವ್ರು ಜೂನಿಯರ್ ಸರ್ ಒಳಗಡೆ ಇರೋರು ರೈಟರ್ ಸರ್ ಹೊರಗಡೆ ಇರೋರು ಪಾರ ಸರ್ ಈ ಸ್ಟೇಷನ್ ಒಂದೇ ಒಂದು ಲಾಕಪ್ ಸರ್ ಆ ಲಾಕಪ್ ಇವನು ಒಬ್ಬನೇ ಕೈದಿ ಸರ್ ಇವನು ಒಬ್ಬನ್ ಬಿಟ್ರೆ ಉಳಿದ್ರೆಲ್ಲ ಒಳ್ಳೆಯವರು ಸರ್ ಕೆಲಸ ಕಾರ್ ಇಲ್ದಿರ ಸ್ಟೇಷನ್ ಅಂದ್ರೆ ನಮ್ದೇ ಸರ್ ಗುಡ್ ಸರ್ ಗುಡ್ ಸರ್ ನೋಡ್ರಿ ಈ ಸ್ಟೇಷನ್ ಸಂಬಂಧಪಟ್ಟಿರೋ ಪ್ರತಿ ಒಂದು ಕೇಸ್ ಅನ್ನ ಫೈಲು ಈಗಲೇ ನನ್ನ ಟೇಬಲ್ ಮೇಲೆ ಇರಬೇಕು ಐ ವಾಂಟ್ ಆಲ್ ದ ಫೈಲ್ಸ್ ಇಮಿಡಿಯೇಟ್ಲಿ ಫೈಲ್ಸು ಇಲ್ಲಿ ಹೆಚ್ಚು ಯಾವ ಫೈಲ್ಸು ಇಲ್ಲ ಸರ್ ಇರೋದು ಒಂದೇ ಒಂದು ಫೈಲ್ ಸರ್ ಒಂದೇ ಒಂದು ಲಾಕಪ್ ಸರ್ ಒಬ್ಬನೇ ಒಬ್ರು ಕೈದಿ ಸರ್ ಒಂದೇ ಒಂದು ಮೋಹಿನಿ ಸರ್ ಶಣ ಸರ್ ಯಾರೇ ಅದು ಮೋಹಿನಿ ಅದೇ ಮೋಹಿನಿ ಸರ್ ದೆವ್ವ ರಾತ್ರಿ ಯಾವ ಬರುತ್ತೆ ಯಾವಾಗ ಹೋಗುತ್ತೆ ಒಂದು ಗೊತ್ತಾಗಲ್ಲ ಸರ್ ಅದಕ್ಕೆ ಇದು ಪೊಲೀಸ್ ಸ್ಟೇಷನ್ ಭಯನೇ ಇಲ್ಲ ಸರ್ ಅದಕ್ಕೆ ಸರ್ ರಾತ್ರಿ ಹೊತ್ತು ಒಂಟಿಯಾಗಿ ಇರೋ ಕೆದ್ಕೊಂಡು ನನ್ನ ಹಿಡಿದಾಕೊಂಡಿದ್ದಾರೆ ಹೌದೇನ್ರಿ ಎಸ್ ಸರ್ ನೋ ಸರ್ ನೋಡ್ರಿ ರೆಕಾರ್ಡ್ಸ್ ರೂಮ್ಗೆ ಹೋಗಿ ಅಕ್ಟೋಬರ್ನಲ್ಲಾದ ಆತ್ಮಹತ್ಯೆ ಕೇಸಿಗೆ ಸಂಬಂಧಪಟ್ಟಿರೋ ಇನ್ವೆಸ್ಟಿಗೇಷನ್ ಫೈಲ್ನ ಈಗಲೇ ತಗೊಂಡು ಬನ್ನಿ ಎಸ್ ಸರ್ ಸತ್ತವಳು ನನ್ನ ಮಗಳು ನಾನು ಹೇಳ್ತಾ ಇದ್ದೀನಿ ಇದು ಆತ್ಮಹತ್ಯೆನೇ ಇದರ ಅನುಮಾನವೇ ಇಲ್ಲ ಓಕೆ ಸರ್ ಒಂದೇ ಒಂದು ಪ್ರಶ್ನೆ ನಿಮ್ಮ ಮಗಳನ್ನ ನೀವು ಕೊನೆಯದಾಗಿ ಯಾವಾಗ ನೋಡಿದ್ರಿ ಅಕ್ಟೋಬರ್ ತಿಂಗಳು 19ನೇ ತಾರೀಕು ರಾತ್ರಿ ಮಲಗ್ತೀನಿ ಅಂತ ಹೋದವಳು ಮಾರನೇ ದಿವಸ ಬೆಳಿಗ್ಗೆ ಬೆಟ್ಟದ ತಪ್ಪಲಲ್ಲಿ ಹೆಣವಾಗಿ ಬಿಟ್ಟಿದ್ಲು ಏನ್ ಸರ್ ರಾತ್ರಿ ಮಲಗೋಕೆ ಅಂತ ಹೋದ ಹುಡುಗಿ
ಬೆಳಗಿನ ಜಾವ 2 ಕಿಲೋಮೀಟರ್ ದೂರದಲ್ಲಿರೋ ಬೆಟ್ಟದ ತಪ್ಪಲಿನಲ್ಲಿ ಹೆಣವಾಗಿ ಬಿದ್ದಿದ್ಲು ಅಂತಂದ್ರೆ ಇದನ್ನ ಇನ್ನೂ ನೀವು ಆತ್ಮಹತ್ಯೆ ಅಂತ ನಂಬ್ತೀರಾ ಆ ಎಸ್ ಎಸ್ ಇದು ಆತ್ಮಹತ್ಯೆನೇ ಹೌದು ಹೇಳಿದ್ನೆ ಪದೇ ಪದೇ ಹೇಳಬೇಡಿ ನನಗೆ ಅನ್ಸುತ್ತೆ ಯಾರೋ ಒಬ್ಬರು ನಿಮ್ಮ ಕುಟುಂಬನ ನಿರ್ನಾಮ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ನಾವು ಅನ್ಕೊಂಡ ಹಾಗೆ ಅಕ್ಟೋಬರ್ 20ನೇ ತಾರೀಕು ನಿಮ್ಮ ಮಗಳನ್ನ ಕೊಲೆ ಮಾಡಿರಬಹುದು ಆಮೇಲೆ ನೀವು ನಾ ನಾ ಅವನ್ನ ನಾನು ಏನು ಮಾಡಕಾಗಲ್ಲ ಅದಕ್ಕೆ ನಾನು ಬಿಟ್ಕೊಡೋದು ಇಲ್ಲ ಮಾಡ್ದ ಅಂದ್ರೆ ಏನೋ ಅವನ ವಂಶಾನೆ ನೀನು ವಂಶ ಮಾಡ್ತೀನಿ ಯಾರು ವಂಶಾನ ಅದು ಐ ಆಮ್ ಸಾರಿ ಇನ್ಸ್ಪೆಕ್ಟರ್ ನನಗೆ ಯಾರು ವೈರಿಗಳೇ ಇಲ್ಲ ಖಂಡಿತವಾಗಿ ಹೇಳ್ತಾ ಇದ್ದೀನಿ ನನ್ನ ಮಗಳು ಆತ್ಮಹತ್ಯೆನೇ ಮಾಡ್ಕೊಂಡಿರೋದು ಯಾಕೆ ಅಂತಂದ್ರೆ ನಾನು ನಿಶ್ಚಯ ಮಾಡಿದ ಮದುವೆನ ಅವಳಿಗೆ ಒಪ್ಪಿಗೆ ಆಗಲಿಲ್ಲ ಹಟ್ ಮಾರಿ ಹಟ್ ಹೋಗ್ಬಿಟ್ರು ಇನ್ಸ್ಪೆಕ್ಟರ್ ನಾನು ಮರಿತಿರೋ ಈ ನೆನಪುಗಳನ್ನ ಮತ್ತೆ ತಟ್ಟೆಪ್ಸಿ ನನ್ನ ಕಣ್ಣೀರಲ್ಲಿ ಕೈ ತೋರಿಸ್ಬೇಡಿ ಪ್ಲೀಸ್ ಪ್ಲೀಸ್ ಖಂಡಿತ ಇದು ಕೊಳೆಯಲ್ಲ ಆತ್ಮಹತ್ಯೆನೆ ಮೇನಕ ತನ್ನ ಕೈಯಾರು ಬರೆದಿರೋ ಲೆಟರ್ ಇದೇ ಇಲ್ಲ ಸರ್ ಇದು ಕೊಲೆಯಲ್ಲ ಆತ್ಮಹತ್ಯೆ ಅಂತ ತೀರ್ಮಾನ ಮಾಡೋದು ನೀವಲ್ಲ ನಾನು ಕೇಳೋ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಿ ಆಗ್ಲಿ ಸರ್ ನೀವು ಆ ಎಸ್ಟೇಟ್ನಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ 20 ವರ್ಷದಿಂದ ಸರ್ ಹಾಗಾದ್ರೆ ನಿಮಗೆ ಮೇನಕ ಬೆಳೆದಿದ್ದು ಓದಿದ್ದು ಎಲ್ಲ ಗೊತ್ತಿರಬೇಕಲ್ಲ ಚೆನ್ನಾಗಿ ಗೊತ್ತು ಸರ್ ಮಿಸ್ಟರ್ ವಿಶ್ವನಾಥ್ ಒಬ್ಬರು ಬರವಣಿಗೆ ತರ ಇನ್ನೊಬ್ರು ಬರೆಯಕಾಗುತ್ತೆ ಅನ್ನೋದನ್ನ ನಂಬ್ತೀರಾ ಬರಿಬಹುದು ಬರಿಬಹುದು ಅನ್ನೋದು ಕರೆಕ್ಟ್ ಆನ್ಸರ್ ಅಲ್ಲ ಬರೆಯಕಾಗುತ್ತೆ ಬರೆಯಕಾಗಲ್ಲ ಇದು ನನಗೆ ಬೇಕಾಗಿರೋ ಆನ್ಸರ್ ಬರೆಯಕಾಗುತ್ತೆ ಸರ್ ಇನ್ನೂ ಒಂದು ವಾರ ಕಾಲಾವಕಾಶ ಕೊಡ್ತೀನಿ ಅಷ್ಟರಲ್ಲಿ ಮೇನಕ ಕೊಲೆ ಮಾಡಿದ ಯಾರು ಅಂತ ನೀವು ನನಗೆ ತಿಳಿಸ್ಬೇಕು ಇಲ್ಲದೆ ಹೋದ್ರೆ ಸಂಶಯಾಸ್ಪದವಾಗಿ ನಿಮ್ಮನ್ನ ಅರೆಸ್ಟ್ ಮಾಡಬೇಕಾಗುತ್ತೆ ಎಷ್ಟು ಜನ ಕೇಳಿದ್ರು ಎಷ್ಟು ಸಾರಿ ಕೇಳಿದ್ರು ಒಂದೇ ಉತ್ತರ ಅದು ಕೊಲೆ ಅಲ್ಲ ಆತ್ಮಹತ್ಯೆ ಮಿಸ್ಟರ್ ಚಾರ್ಲ್ಸ್ ಇನ್ಸ್ಪೆಕ್ಟರ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂಡ್ ಎನರ್ಜಿ ಓಕೆ
ಊಟ ಆಯ್ತಾ? ನಿನ್ನನ್ನ ಕೇಳ್ತಾ ಇರೋದು, ಯಾಕೆ ಊಟ ಮಾಡಲಿಲ್ಲ? ಸದ್ಯ ಈಗಲಾದ್ರೂ ಕೇಳಿದ್ರಲ್ಲ, ಮಾಡ್ತೀನಿ. ಹಾಗಾದ್ರೆ ಬಾ, ಜೊತೆಲಿ ಕೂತ್ಕೊ. ನೀವು ಕೇಳಿದ್ದಕ್ಕೆ ನನ್ನ ಹೊಟ್ಟೆ ತುಂಬದಾಗಾಯ್ತು. ಇಲ್ಲಿ ನೋಡ್ ರಜನಿ, ನನ್ನ ಮೇಲೆ ಕೋಪ ಇದ್ರೆ ಹೇಳ್ಬಿಡು. ನಿನ್ ಕೋಪನೆಲ್ಲ ಈ ಊಟದ ಮೇಲೆ ತೋರಿಸಿ ಯಾಕೆ ಸುಮ್ಮನೆ ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡ್ಕೋತೀಯಾ? ನಿಮ್ಮ ಮೇಲೆ ನನಗಿಂತ ಕೋಪ. ಈ ಊರಿಗೆ ಬಂದಾಗಿಂದ ಪ್ರತಿ ದಿನ ಸಾಯಂಕಾಲ ಆದ್ರೆ ಡ್ರಾಮಾ, ಸಿನಿಮಾ, ಶಾಪಿಂಗ್, ಅದ್ರ ಮೇಲೆ ವಾರಕ್ಕೊಂದ್ಸಲ ಪಿಕ್ನಿಕ್ ಬೇರೆ. ಇದಕ್ಕಿಂತ ಇನ್ನೇನ್ ಬೇಕು? ಆರೋಗುತ್ತೆ, ಊಟ ಮಾಡಿ. ಏನು ಅಮ್ಮ ಅವ್ರು ಬಹಳ ಖಾರವಾಗಿದ್ದೀರಾ? ಖಾರವಾಗಿದ್ದೀನ? ನಾನೇ ಖಾರವಾಗಿರ್ಲಿ, ಸಾಕಪ್ಪ ಸಾಕು. ನನಗೆ ಏನಾದ್ರೂ ಮಗ್ಲುಟಿದ್ರೆ ಈ ಪೊಲೀಸ್ನವ್ರು ಮಾತ್ರ ಖಂಡಿತ ಕೊಟ್ಟು ಮದುವೆ ಮಾಡುದಿಲ್ಲ. ಊಟ ಮಾಡಿ. ಇಲ್ಲಿ ನೋಡ್ ರಜನಿ, ಇಲ್ಲಿ ನೋಡ್ತೀಯ ಇಲ್ವಾ? ನಿಮ್ ಬೆದ್ರಿಕೆ ಗೆದ್ರಿಕೆಲ್ಲ ನಿಮ್ ಸ್ಟೇಷನ್ ಅಲ್ಲಿ ಇಟ್ಕೊಳ್ಳಿ. ಸರ್, ಒಳಗಡೆ ಬರ್ಬೋದಾ? ಒಳಗಡೆ ಬಂದ್ಬಿಟ್ಟು ಏನ್ ಬರ್ಬೋದಾ ಅಂತ ಬೇರೆ ಕೇಳ್ತೀಯಾ? ಆಗ್ಲಿ ಸಾಹೇಬ್ರು ಕಾಲ್ ಬಂದ್ಬಿಡ್ತಾ? ಕರ್ಕೊಂಡೋಗು. ನನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕಿಂತ ಆ ಸ್ಟೇಷನ್ಗೆ ತಾಳಿ ಕಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಎಲ್ಲ ನನ್ ಕರ್ಮ. ಏನಪ್ಪ ಬಂದಿದ್ದು? ಪಿಟಿ ಕಾರ್ಗೆ ಏರ್ಪಾಡ್ ಮಾಡಿದ್ದೀನಿ ಸರ್. ಬೆಳಿಗ್ಗೆ 7 ಗಂಟೆಗೆ ಕಾರ್ ರೆಡಿ ಆಗಿರುತ್ತೆ ಸರ್. ಕಾರ ಯಾಕೆ? ನಿಮ್ಗೆ ಪಿಕ್ನಿಕ್ ಹೋಗೋದಕ್ಕಮ್ಮ. ನಾನ್ ಬರ್ತೀನಿ ಸರ್. ಸರಿಪ್ಪ. ಯಾಕೆ ಇಷ್ಟೊತ್ತಿ ವಿಷಯ ನನ್ನ ಹತ್ರ ಹೇಳಿಲ್ಲ? ನಾನ್ ಹೇಳೋವರೆಗೂ ನೀನ್ ಕೇಳ್ಬೇಕಲ್ಲ. ಈಗ ಈ ಊಟ ಮಾಡೋಣವಾ ಇಲ್ಲ? ಸ್ವಪ್ನ ಸಿರಿಯ ತಂದಿದೆ ಸುಖದ ಹಾದಿಗೆ ಎಂದೋ ನಾಲಿ ಹಾಡಿದೆ ಒಲವು ಚೆಲುವು ಒಂದಾಗಿದೆ ತಾಯ ತುಂಬಿ ರಂಗಾಗಿದೆ ಒಲವು ಚೆಲುವು ಒಂದಾಗಿದೆ ತಾಯ ತುಂಬಿ ರಂಗಾಗಿದೆ ತಂದಿದೆ ಸುಖದ ಹಾದಿಗೆ ಎಂದೋ ನಾಂದಿ ಹಾಡಿದೆ ದಿನವೂ ಆಸೆ ಮೂಡಿ ಸೊಗಸಾದ ಸಂಗ ಕೂಡಿ ತನು ಮನದ ಬಯಕೆ ಕಾಡಿ ಕುಡಿ ಕುಡಿ ನೋಟವೇ ಒಂದಾಗುತ್ತಿದೆ ಅನುರಾಗವೇ ಹಿಮ್ಮಾಗುತ್ತಿದೆ ಋತುಮಾನವೇ ಒಡಲಾಳವೇ ನಮ್ಮಾಗುತ್ತಿದೆ ಹಾಯಾಗಿ ಪ್ರೇಮದ ನೌಕೆ ತೇಲಾಡಿ ಮಿಂಚಿದೆ ಪ್ರೇಮ ಬಾಳಿಗೆ ಸ್ವಪ್ನ ಸಿರಿಯ ತಂದಿದೆ ಸುಖದ ಹಾದಿಗೆ ಎಲ್ಲೋ ನಂದಿ ಹಾಡಿದೆ
ಬೆಳೆದು ಅತಿ ಮಧುರ ಸ್ನೇಹ ತೋರಿ ಗೆಲುವಾದ ಬಾಳು ಹೊಳೆದು ರತಿ ಸುಖದ ದಾಹಿರಿ ಹುಡುಗಾಟವೇ ಹಿಂದಾಗುತ್ತಿದೆ ಒಡನಾಟವೇ ನಂಟಾಗುತ್ತಿದೆ ಬೇರೆ ತಾಗಲೇ ನಂಗೇರುತ್ತಿದೆ ಅರಿತಾಗಲೇ ಚಂದಾಗುತ್ತಿದೆ ಸಂತೋಷ ಸಾಗರ ತುಳುಕಿ ಓಲಾಡಿದಂತಿದೆ ಸುಖದಾರಿಗೆ ಎಂದು ನಂದೇ ಹಾಡಿದೆ ಒಲವು ಚೆಲುವು ಒಂದಾಗಿದೆ ಪ್ರಾಯ ತುಂಬಿ ರಂಗಾಗಿದೆ ಒಲವು ಚೆಲುವು ಒಂದಾಗಿದೆ ಪ್ರಾಯ ತುಂಬಿ ರಂಗಾಗಿದೆ ಪ್ರೇಮ ಬಾಳಿಗೆ ಸ್ವಪ್ನ ಸಿರಿಯ ತಂದಿದೆ ಸುಖದಾರಿಗೆ ಎಂದು ನಂದೇ ಹಾಡಿದೆ ಶಿಷ್ಯ ಗುರುವೇ ಯಾರೀ ಸ್ತ್ರೀ ರತ್ನಗಳು ಮೊದಲನೇ ಹುಡುಗಿಗೆ ಮದುವೆ ಆಗ್ಲಿಲ್ಲ ಅಂತ ಕೊರತೆ ಮಾಡ್ಬಿಡೋಣ ಆ ಎರಡನವ್ರಿಗೆ ಮಕ್ಕಳಾಗ್ಲಿಲ್ಲ ಅಂತ ಚಿಂತೆ ಹ್ಮ್ ಕೊಟ್ಟು ಬಿಡೋಣ ಮೂರನವ್ರಿಗೆ ಮಕ್ಕಳು ದಾಸಿ ಅಂತೆ ಅದನ್ನ ನಿಲ್ಲಿಸ್ಬಿಡೋಣ ಸ್ತ್ರೀ ರತ್ನಗಳೇ ಇಂದಿಗೆ ನಿಮ್ಮ ಚಿಂತೆ ತೀರಿತು ಆ ನನ್ನ ತಾಯಿ ಕಾಳಿ ಎಲ್ಲರಿಗೂ ಅನುಗ್ರಹ ಮಾಡ್ತಾಳೆ ಶಿಷ್ಯ ಗುರುವೇ ಅಂತರಂಗ ಪೂಜೆ ಸಾಂಗವಾಗಿ ನೆರವೇರಬೇಕಾದ್ರೆ ಗಂಡಸರೆಲ್ಲ ಹೊರಗಿರ್ಬೇಕು ಅಪ್ಪಣೆ ಆಯ್ತಲ್ಲ ಗಂಡಸರೆಲ್ಲ ಹೋಗಿ ಹೋಗಿ ಗುರುವೇ ಗಂಡಸರೆಲ್ಲ ಆಚೆ ಕಳಿಸಾಯ್ತು ಹ್ಮ್ ನೀನ್ ಮಾತ್ರ ಏನು ಗಂಡಸಲ್ವೇನು ಇದೇ ಪ್ರಶ್ನೆನ್ನ ನಾ ನಿಮ್ಮನ್ ಕೇಳಿದ್ರೆ ನಾನು ದೈವಾಂಶ ಸಂಭೂತ ಗಂಡಸರಿಗೆ ಗಂಡಸು ಹೆಂಗಸರಿಗೆ ಹೆಂಗಸು ಯಾವುದಕ್ಕೋ ಸ್ವಲ್ಪ ನೋಡಿ ಮಾಡಿ ಮಂತ್ರ ಹಾಕಿ ಹೆಂಗಸರ ಮೇಲೆ ಏನಾದ್ರು ಕೈ ಇಟ್ಟರೆ ಚರ್ಮ ಸುಲಿದು ಬಿಡ್ತಾರೆ ನಾನ್ ನೋಡ್ಕೋತೀನಿ ಹ್ಮ್ ಮಹಿಳಾ ಮಣಿಗಳೇ ನಾನೀಗ ಕಣ್ಮುಚ್ಚಿ ಮಂತ್ರ ಜಪಿಸ್ತೇನೆ ಆ ನನ್ನ ಮಂತ್ರ ಶಕ್ತಿ ನಿಮ್ಮನ್ನ ಮೈಮರೆಸಿ ಯಾವ ರೀತಿ ಪವಾಡ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಇರಿ ಜೈ ಮಹಾಕಾಳಿ ಸ್ವರ್ಗ ಲೋಕದಲ್ಲ ಚಂದ್ರ ಲೋಕದಲ್ಲ ಭೂಲೋಕದಲ್ಲಿ ಸಬ್ ಇನ್ಸ್ಪೆಕ್ಟರ್ ನಿಮ್ಮನ್ನ ಸ್ಟೇಷನ್ ಕರೀತಾ ಇದ್ದಾರೆ ಬೇಗ ನೋಡ್ರಿ ಬೇಗ ಸಬ್ ಇನ್ಸ್ಪೆಕ್ಟರ್ ಕರಿತಾ ಇದ್ದಾರ ಅಂದ್ರೆ ನಮ್ಮ ಕೀರ್ತಿ ಪೊಲೀಸ್ ಸ್ಟೇಷನ್ ವರ್ಗು ಅಬ್ದಂಗಾಯ್ತು ಹೌದು ಜಯ ಮಹಾಕಾಳಿ ಮಹಿಳಾ ಮಣಿಗಳ ಇನ್ನು ನಮ್ಮ ಪೂಜೆ ನಾಳೆ ಮುಂದುವರ್ಸೋಣ ಅವರು ಹೋದ್ರೆ ಹೇಳಾಯ್ತು ನಾಲಿದಿಲ್ಲ ಜೈ ಮಹಾಕಾಳಿ ಜೈ ಮಹಾಕಾಳಿ ಶಟ್ ಅಪ್ ಏನಿದು ಮೂಳೆ ಮೂಳೆ ಸಾರ್ ನನ್ನ ಮೈಯಲ್ಲಿ ಮೂಳೆ ಇದೆಯೋ ಇಲ್ವೋ ಆದ್ರೆ ನನ್ನ ಕೈಯಲ್ಲಿ ಮೂಳೆ ಇಲ್ಲದೆ ನಾನು ಹೊರಗಡೆ ಹೋಗದೇ ಇಲ್ಲ ಯಾಕೆ ಅಲ್ಲೇ ಸಾರ್ ಇರೋದು ಮಂತ್ರದ ಮಹತ್ವ ಚೊಚ್ಚಲ್ ಮಗನ್ ಬುರುಡೆ ತೆಗೆದು ಮಸಿ ಮಾಡಿ ಕಪ್ಪು ಮಾಡಿ ಅದನ್ನ ಮೂಳೆ ಚೆನ್ನಾಗಿ ಉಜ್ಜಿ ಗುಟ್ಟು ಗುಟ್ಟು ಹೇಳ್ಬಾರ್ದು ಹೇಳಿದ್ರೆ ಪಲ್ಸಲ್ಲ ನಾನ್ ಕೇಳೋ ಪ್ರಶ್ನೆಗೆ ಮಾತ್ರ ಉತ್ತರ ಹೇಳು ನಾನ್ ಹೇಳ್ಬೇಕಾಗಿಲ್ಲ ಸಾರ್ ನನ್ನನ್ನ ಆವರಿಸ್ಕೊಂಡಿದ್ದಾಳಲ್ಲ ಆ ಮಹಾಕಾಳಿ ಆ ತಾಯಿ ಅವಳು ಹೇಳ್ತಾಳೆ ನಿನಗೆ ಈ ಮಾಯಾ ಮಂತ್ರ ಎಲ್ಲ ಹೇಗೆ ಗೊತ್ತು ಎಲ್ಲ ನಮ್ಮ ಗುರುಗಳ ಆಶೀರ್ವಾದ ಯಾರು ನಿನ್ ಗುರು ಗುರು ಜಗದ್ಗುರು ಜಗದೇಕ ಗುರು ಶ್ರೀ 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 ಚಿದಾನಂದ ವರ್ಮ ಅವರ ಪರಮ ಶಿಷ್ಯ ನಾನು ಎಲ್ಲಿದ್ದಾರೆ ಅವರು ಗೊತ್ತಿಲ್ಲ ಸಾರ್ ಅವ್ರ ಶಿಷ್ಯ ಅಂತ ಹೇಳ್ಕೊತಾ ಇದೀಯಾ
ಏಕಲವ್ಯನಿಗೆ ದ್ರೋಣಾಚಾರ್ಯರು ಹೇಗೋ ಹಾಗೆ ನನಗೆ ನನ್ನ ಗುರುಗಳು. ವರ್ಮನ್ಗೆ ಮಾಯಾ ಮಂತ್ರ ಎಲ್ಲ ಗೊತ್ತಿದ್ಯಾ? ಗೊತ್ತಾ ಗೊತ್ತಾ ಅಂತ ಕೇಳ್ತೀರಾ ಸರ್? ನೋಡಿ, ಆ ವರ್ಮನ್ನ ಸಾಧಾರಣ ಮನುಷ್ಯ ಅಂತ ತಿಳ್ಕೋಬೇಡಿ. ಉದಾಹರಣೆಗೆ ಒಂದೇ ಒಂದು ವಿಷಯ ಹೇಳ್ತೀನಿ ಕೇಳಿ. ಆ ವರ್ಮನ್ ಮೇಲೆ ಇಲ್ಲಿ ಸಲದ ಅಪವಾದನೆಲ್ಲ ಹಾಕಿ ಅವ್ರನ್ನ ಪೊಲೀಸ್ಗೆ ಕಳಿಸ್ಬಿಟ್ಟ ಆ ಕರಿಯಪ್ಪ. ಯಾವ ಕರಿಯಪ್ಪ? ಅದೇ ಹಿರೇನಹಳ್ಳಿ ಎಸ್ಟೇಟ್ ಓನರ್ ಕರಿಯಪ್ಪ. ಆಮೇಲೆ ಆಗ ವರ್ಮ ಹೇಳಿದ್ರು, ಏ ಕರಿಯಪ್ಪ, ಪೊಲೀಸ್ಗೆ ನೀನ್ ನನ್ನನ್ನು ಹಿಡಿದು ಕೊಟ್ಟಾಕ್ಷಣ ನಾನ್ ನಿನ್ನನ್ನು ಸುಮ್ಮನೆ ಬಿಟ್ಟು ಬಿಡ್ತೀನಿ ಅಂತ ತಿಳ್ಕೋಬೇಡ. ಒಂದು ಮಾತ್ರ ಆ ಜ್ಞಾಪದಲ್ಲಿ ಇಟ್ಕೋ, ನಾನ್ ಎಲ್ಲೇ ಇದ್ರು ನಿನ್ನ ಮೇಲೆ ಸೇಡ್ ತೀರಿಸ್ಕೊಂಡೇ ತೀರಿಸ್ಕೋತೀನಿ. ಬರ್ದಿಟ್ಕೋ, ಅಮಾವಾಸ್ಯ ರಾತ್ರಿ ಅಕ್ಟೋಬರ್ 20th ನಿನ್ನ ಮಗಳು ಕ್ಲೋಸ್ ಅಂದ್ರು. ಅದೇ ರೀತಿ ಅಮಾವಾಸ್ಯೆ ಬಂತು, ಇಲ್ಲಿ ಕರಿಯಪ್ಪನ ಮಗಳು ಮೇನಕ ನೆಗೆದು ಬಿದ್ದೋದ್ಲು. ಇದರಿಂದ ಏನ್ ಗೊತ್ತಾಗತ್ತೆ? ಮಂತ್ರ ಶಕ್ತಿ ಮುಂದೆ ಯಾವ ಶಕ್ತಿನೂ ಇಲ್ಲ ಸರ್, ಯಾವ ಶಕ್ತಿನೂ ಇಲ್ಲ. ವರ್ಮನ ನೀನ್ ನೋಡೇ ಇಲ್ಲ ಅಂತಂದ್ರೆ ಇದೆಲ್ಲ ನಿನ್ಗೆ ಹೇಗ್ ಗೊತ್ತು? ಒಂದು ದಿನ ಕರಿಯಪ್ಪ ಖುದ್ದಾಗ ನನ್ನ ಕರೆದು ಈ ವಿಷಯ ತಿಳಿಸ್ರು. ಆಗ್ಲೇ ನನಗೆ ಈ ವಿಷಯ ಗೊತ್ತಾಗಿತ್ತು. ಸರ್, ನಾನು ಈ ವಿಷಯ ನಿಮ್ಗೆ ಹೇಳಿದೆ ಅಂತ ಯಾರಿಗೂ ಹೇಳಬೇಡಿ ಸರ್. ಆ ಕರಿಯಪ್ಪನಿಗಂತೂ ಹೇಳೇಬೇಡಿ, ಹೇಳಿದ್ರೆ ಅವನು ನನ್ನನ್ನು ಕ್ಲೋಸ್ ಮಾಡ್ಬಿಡ್ತಾನೆ. ಕೊಲೆ ಮಾಡಕ್ ಪ್ರಯತ್ನ ಪಡ್ತಿದ್ಯಾ? ಅವತ್ ನನ್ನ ಮೇಲೆ ಯಾಕೆ ಕಲ್ಲೋಡಿಸಕ್ ಪ್ರಯತ್ನ ಮಾಡಿದೆ? ಕಮಾನ್ ಸೈ, ಕಮಾನ್, ಟೆಲ್ ಮಿ ದ ಟ್ರೂತ್. ಏಯ್, ನಾ ಓಡಾಡಿದ ಜಾಗದಲ್ಲಿ ಆಡಿದಲಿಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಅದು ನಿನ್ ಜಾಗ ಅಂತ ಬೋರ್ಡ್ ಹಾಕಿದ್ಯಾ? ಯಸ್ ಯಸ್, ಇಟ್ಸ್ ಮೈ ಪ್ಲೇಸ್. ನಾನು ಅವಳು ಮಾತ್ರ ಅಲ್ಲಿ ಓಡಾಡಬೇಕು, ಮಾತಾಡಬೇಕು. ಬೇರೆ ಯಾರು ಅಲ್ಲಿ ಬರಬಾರ್ದು. ನೋ, ಅಲ್ಲಿಗೆ ಯಾರು ಬರಬಾರ್ದು. ಆದ್ರೆ ನೀನ್ ಬಂದ್ಬಿಟ್ಟೆ, ನನ್ನ ಪ್ಲೇಸ್ ನಿನ್ ಕೊಂದ್ಬಿಟ್ಟೆ, ಅದಕ್ಕೆ ನಿನ್ ಮೇಲೆ ಬಂಡೆ ತಾಗಿದ್ದು. ತಪ್ಸ್ಕೊಂಡ್ಬಿಟ್ಟೆ, ಇವತ್ತು ತಪ್ಸ್ಕೊಂಡ್ಬಿಟ್ಟೆ.
ಈಗ ನಾನು ನಿನ್ನ ಬಿಡಲ್ಲ. ಐಲ್ ಕಿಲ್ ಯು, ಐಲ್ ಕಿಲ್ ಯು, ಐಲ್ ಕಿಲ್ ಯು. ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ಇದನ್ನೇ ಅವತ್ತೆಲ್ಲರೂ ನನ್ಗೆ ಹೇಳಿದ್ದು. ನನ್ನ ಸತ್ಯನ ಯಾರು ಒಪ್ಕೊಳ್ಳಿಲ್ಲ. ಯಾವ ಸತ್ಯ? ನನ್ನ ಪ್ರೇಯಸಿ ಬಗ್ಗೆ ಸತ್ಯನ? ನಾನು ಅವಳ ನೋಡಿದ್ದು, ಅವಳ ಜೊತೆ ಹಾಡಿದ್ದು, ಅವಳ ಜೊತೆ ಪ್ರೀತಿ ಮಾಡಿದ್ದು ಎಲ್ಲ ನನ್ನ ಮನ್ಸನ್ ಕಲಕ್ತಾ ಇದೆ ಸಾರ್. ಎಲ್ಲ ನನ್ನ ಮನ್ಸನ್ ಕಲಕ್ತಾ ಇದೆ ಸಾರ್. ಸಾರ್, ನನ್ನಿಂದ ಅವಳು ಮರೆಯಕ್ಕಾಗಲ್ಲ ಸಾರ್. ನನ್ನಿಂದ ಅವಳು ಮರೆಯಕ್ಕಾಗಲ್ಲ ಸಾರ್. ನನ್ನಿಂದ ಅವಳು ಮರೆಯಕ್ಕಾಗಲ್ಲ ಸಾರ್. ಅಗು, ನನ್ನ ಪ್ರೇಯಸಿ ಹಾಡ್ತಾ ಇದ್ದಾಳೆ. ಅಗು ನನ್ನ ಕರಿತಾ ಇದ್ದಾಳೆ. ಅಗು ಓಡ್ತಾ ಇದ್ದಾಳೆ. ಅಗು ಓಡ್ ಅಗು ಸಾರ್, ನನ್ ಬಿಡ್ಬಿಡಿ ಸಾರ್. ನನ್ನ ಕರಿತಾ ಇದ್ದಾಳೆ ಸಾರ್. ನನ್ ಬಿಡ್ಬಿಡಿ ಸಾರ್. ನನ್ ಬಿಡ್ಬಿಡಿ ಸಾರ್. ಯಾರು ನನ್ನ ಪ್ರೇಯಸಿ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ನೀನ್ ಮಗು ಆಗಿದ್ದಾಗ ಹೇಗಿದ್ದೆ ಅಂತ ಕಲ್ಪನೆ ಮಾಡ್ತಾ ಇದ್ದೆ. ಮಗು ಆಗಿರುವಾಗ್ಲ ಆಗ್ತಾನೆ ನೀನು ಬಟ್ಟೆ ಬರೆ ಹಾಕೊಳ್ದೆ ಓಡಾಡ್ತಾ ಇದ್ದಿದ್ದು. ನಿಮ್ಗೆ ಯಾವಾಗ್ಲೂ ಅದೇ ಕಲ್ಪನೆ. ಯಾಕೆ? ನನ್ ಕಲ್ಪನೆ ತಪ್ಪು ಅಂತೀಯ? ತಪ್ಪು ಅಂತಲ್ಲ, ಪ್ರೇಮಿಗಳ ಬದುಕು ಬಂಗಾರ ಹೋಗಕ್ಕೆ ಬರೀ ಕಲ್ಪನೆ ಕನಸು ಮಾತ್ರ ಸಾಲದು, ಗೊತ್ತಾ? ಕಲ್ಪನೆಗಳು ಕನಸುಗಳಿಲ್ಲ ಅಂದ್ರೆ ಜೀವನದಲ್ಲಿ ಸಿಹಿನೇ ಇರೋದಿಲ್ಲ, ಅದ್ ಗೊತ್ತಾ? ನಮ್ ಜೀವನ ಪ್ರೇಮ ಎಲ್ಲ ಬರೀ ಮಾತಾಡೋದು, ಓಡಾಡೋದು, ನೋಡೋದು, ಇದರಲ್ಲೇ ಮುಗ್ದೋಗ್ಬೇಕಾ? ಅಥವಾ ನಮ್ ಸ್ನೇಹ ಸಂಬಂಧ ಹೋಗೋದಕ್ಕೆ ದಾರಿ ಮಾಡ್ಕೋಬೇಕಾ? ಬೇಗ ಮದುವೆ ಆಗ್ಬಿಟ್ರೆ ಪ್ರೇಮದ ಜೀವನ ಕಳ್ಕೋಬೇಕಾಗತ್ತಲ್ಲ ಅಂತ ಮುಂದೂಡ್ತಾ ಇದ್ದೀನಿ ಅಷ್ಟೇ. ಮದುವೆ ಆದವ್ರ ಮನಸ್ಸಲ್ಲಿ ಈ ಪ್ರೇಮ ಪ್ರೀತಿ ಇಲ್ಲ ಅಂತೀರಾ? ಪ್ರೇಮ ಪ್ರೀತಿ ಈ ಪ್ರಪಂಚ ಇರೋವರೆಗೂ ಇರುತ್ತೆ, ಆದ್ರೆ ಮದುವೆ ಆದವ್ರನ್ನ ಯಾರು ಪ್ರೇಮಿಗಳು ಅಂತ ಕರೆಯಲ್ವಲ್ಲ. ಓ ಹಾಗ. ನೋಡು, ನನಗೆ ನಿನ್ನ ಮದುವೆ ಆಗ್ಬೇಕು ಅಂತ ಒಂದೇ ಅಲ್ಲ ಆಸೆ. ಈ ಸುಂದರವಾದ ಸ್ಥಳ ಅನ್ಕೊಂಡ್ಕೊಂಡು ಒಂದು ಭವ್ಯವಾದ ಬಂಗ್ಲೆ ಕಟ್ಟಿಸ್ಕೊಂಡು ಹಾಯಾಗಿದ್ಬಿಡ್ಬೇಕು. ಇಲ್ಲಿ ನಮ್ಮಿಬ್ರನ್ ಬಿಟ್ಟು ಬೇರೆ ಯಾರು ಓಡಾಡದಾಗ ಮಾಡ್ಕೋಬೇಕು ಅಂತ 108 ಆಸೆ. ರಾಜೀವ್, ನಿಮ್ಮ ಆಸೆ ಆಕಾಂಕ್ಷೆ ಎಲ್ಲ ನನ್ಗೆ ಅರ್ಥವಾಗತ್ತೆ. ಆದ್ರೆ ಪ್ರೇಮ ಜೀವನ ದುರಂತದಲ್ಲೇ ಅಂತ್ಯಗೊಳ್ಳುತ್ತೆ ಅಂತ ಚರಿತ್ರೆ ಹೇಳುತ್ತೆ. ಹಾಗೆ ನಮ್ಮ ಜೀವನ ಆಗ್ಬಾರ್ದು ಅನ್ನೋದೇ ನನ್ನ ಆಸೆ. ನನ್ನ ನಿಮ್ಮ ಪ್ರೇಮ ಅಮೋಘವಾಗಿದೆ, ಅದು ಅಮರವಾಗುತ್ತೆ ಅನ್ನೋದು ನನ್ನ ನಿಮ್ಮ ಅಂತಸ್ತಿನ ದೃಷ್ಟಿಯಲ್ಲಿ ಅನುಮಾನವೇ. ಹೌದಾ? ನೋಡು ಲಕ್ಷ್ಮಿ, ನೀನು ನನ್ನನ್ನು ಕತೆ ಕಾದಂಬರಿ ಸಿನಿಮಾದಲ್ಲಿ ಬರೋ ಪ್ರೇಮಿ ಅಂತ ಭಾವಿಸಿದ್ದೆ ಅಲ್ಲ. ಲಕ್ಷ್ಮಿ ನೋಡು, ನಿನ್ನ ನೀ ಜನ್ಮದಲ್ಲೇ ಅಲ್ಲ ಯಾವ ಜನ್ಮದಲ್ಲೂ ದುರಂತಕ್ಕೆ ಗುರಿಯಾಗೋದಕ್ಕೆ ನಾನು ಬಿಡೋದಿಲ್ಲ. ಇದು ಸತ್ಯ.
ಹಣ ತೋರಿಸಿ ಹೆಣ್ಣುಗಳ ಶೀಲಕ್ಕೆ ಬೆಲೆ ಕಟ್ಟುವಂತ ಅಯೋಗ್ಯ ನಾನಲ್ಲ ಸರ್. ನಾನು ಪ್ರೇಮನ ಪವಿತ್ರವಾಗಿ ಕಾಣೋ, ಅದಕ್ಕೋಸ್ಕರ ಪ್ರಾಣ ಬೇಕಾದ್ರೂ ಕೊಡಕ್ ಸಿದ್ಧವಾಗಿದ್ದೀನಿ ಸರ್. ಸರ್, ನಮ್ ಪ್ರೇಮನಷ್ಟು ಒಂದು ಕೇವಲ ಕಾಣಬೇಡಿ ಸರ್, ಕೇಳಬೇಡಿ ಸರ್. ಮತ್ತೆ ನಿನ್ನ ಪ್ರೇಯಸಿ ಯಾಕೆ ಸತ್ತಿದ್ದು? ಅದೇ ಸರ್, ನನಗೂ ಅರ್ಥ ಆಗ್ತಾ ಇಲ್ಲ. ಅವಳ ಸಾವೇ ಒಂದು ರಹಸ್ಯ. ಅಂದ್ರೆ ಅವಳ ಸಾವಿನಲ್ಲಿ ರಹಸ್ಯ ಅಡಗಿದೆ ಅಂತೀಯಾ? ಎಸ್. ಅವಳು ನಾನು ಕೊಲೆ ಮಾಡಿರ್ಬೇಕು ಅಥವಾ ಅವಳ ಶೀಲ ನಾನು ಹಾಳು ಮಾಡಿರ್ಬೇಕು. ವೇದನೆ ತಡಿಲಾರದೆ ಅವಳು ಸತ್ತಿರ್ಬೇಕು. ಆದ್ರೆ ಒಂದು ವಿಷಯ,
ನನ್ನ ಪ್ರೇಯಸಿ ಮೇಲೆ ಕೈ ಮಾಡಿದವನು ಯಾವನೇ ಆಗಿದ್ರು ಒಂದು ವೇಳೆ ನಾನು ಬಿಟ್ರು ಅವಳ ಅಣ್ಣ ವರ್ಮ ಅವನ ವಂಶ ನಾಶ ಮಾಡದೆ ಬಿಡೋದಿಲ್ಲ ನೋಡ್ತಾ ಇರಿ ಸರ್ ನೋಡ್ತಾ ಇರಿ ಇನ್ಸ್ಪೆಕ್ಟರ್ ಯಾರು ನೀನು ಇಲ್ಲೇನ್ ಮಾಡ್ತಾ ಇದೀಯಾ ಕಾಣ್ತಾ ಇಲ್ಲ ಈ ಮಧ್ಯರಾತ್ರಿಲಿ ರುದ್ರಭೂಮಿಯ ಮಧ್ಯದಲ್ಲಿ ನಾನು ಕುಳಿತುಕೊಂಡು ಪೂಜೆ ಮಾಡ್ತಾ ಇರೋದನ್ನ ನೋಡಿದಾಗಲೇ ನೀವು ಅರ್ಥ ಮಾಡ್ಕೋಬೇಕು ಇಷ್ಟು ಅರ್ಥ ಮಾಡ್ಕೊಳ್ಳದಿದ್ಮೇಲೆ ನೀವೆಲ್ಲ ಇಲ್ಲಿ ಶಾಂತಿ ಮುಖ್ಯ ವಿನಾಕಾರಣ ಗದ್ದಲ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇರೋ ಆತ್ಮಗಳನ್ನು ಎಬ್ಬಿಸಬೇಡಿ ಈಗ ತಾನೇ ಇಲ್ಲ ಹುಡುಗಿ ಹಾಡ್ತಾ ಹೋದ್ಲಲ್ಲ ಅವಳಲ್ಲಿ ಇನ್ಸ್ಪೆಕ್ಟರ್ ನಿಮ್ಮ ನೋಡಿದ್ರೆ ತಮಾಷೆ ಕಾಣುತ್ತೆ ಏನಂದೆ ಮಧ್ಯರಾತ್ರಿಲಿ ಒಂದು ಸುಂದರವಾದ ಹೆಣ್ಣು ಏಕಾಂಗಿಯಾಗಿ ಅದು ಹಾಡು ಹೇಳ್ತಾ ತಿರುಗ್ತಾಳೆ ಅಂದ್ರೆ ಪ್ರಪಂಚದಲ್ಲಿ ಇರೋರೆಲ್ಲ ಉತ್ತಮರೇ ಅಂದಾಗಾಯ್ತು ಹಾಗಿದ್ಮೇಲೆ ನೀವು ಯಾಕೆ ನಿಮ್ಮ ಡಿಪಾರ್ಟ್ಮೆಂಟ್ ಯಾಕೆ ನಿನ್ನ ತಲೆ ಹರಟೆ ಮಾತು ನನಗೆ ಬೇಕಾಗಿಲ್ಲ ಏನಿದೆಲ್ಲ ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದೀಯಾ ಇವತ್ತು ಪೌರ್ಣಮಿ ಇನ್ನು 15 ದಿವಸಕ್ಕೆ ಅಮಾವಾಸ್ಯೆ ಅದುವರೆಗೂ ನಾನು ನಡೆಸೋ ಪೂಜೆ ಅಮೋಘವಾಗಿರುತ್ತೆ ಸ್ವಲ್ಪ ಹೊತ್ತಿದ್ದು ನೋಡ್ಕೊಂಡು ಹೋಗಿ ನಾನು ಇಂಥ ಪೂಜೆಗಳಿಗೆ ಅವಕಾಶ ಕೊಡೋದಿಲ್ಲ ಜೈ ಮಹಾಕಾಳಿ ನಾನು ಮಹಾಕಾಳಿಯ ಅಪ್ಪಣೆಗೆ ತಲೆ ತಗ್ಗಿಸ್ತೀನಿ ಹೊರತು ನಿನ್ನ ಕಾಕಿ ಬಟ್ಟೆಗೆ ಹೆದರೋದಿಲ್ಲ ಕಾನೂನಿನ ಪ್ರಕಾರ ಇಲ್ಲಿ ಪೂಜೆ ನಡೆಸೋದು ಅಪರಾಧ ಇನ್ಸ್ಪೆಕ್ಟರ್ ನೀವು ಲಾ ಪುಸ್ತಕದ ರಟ್ಟನ್ನ ಮಾತ್ರ ನೋಡಿದ್ದೀರಾ ನಾನು ಅದರ ತಳ ಬುಡ ಎಲ್ಲ ಶೋಧಿಸಿದ್ದೀನಿ ನೀವೇ ಹೇಳದ ಹಾಗೆ ಇದು ಸಾವಿರಾರು ಜನರು ತಮ್ಮ ಸ್ವಂತ ಸ್ಥಳವನ್ನು ಬಿಟ್ಟು ಬಂದು ಇಲ್ಲಿ ನೆಮ್ಮದಿಯಾಗಿ ಚಿರನಿದ್ರೆಯಲ್ಲಿದ್ದಾರೆ ಇವರ ಆತ್ಮಗಳ ಶಾಂತಿಗೋಸ್ಕರ ನಾನು ನಡೆಸ್ತಾ ಇರೋ ಈ ಪೂಜೆನ ತಡೆಯೋದಕ್ಕೆ ಆ ದೇವರಿಗೂ ಅಧಿಕಾರ ಇಲ್ಲ ನಾನು ಇದನ್ನು ತಡೆದೇ ತಡಿತೀನಿ ವಾಮಾಚಾರದ ಮುಂದೆ ಯಾವುದೇ ಕಾನೂನಿದ್ರೂ ಅದು ನಡೀದೇ ಇರೋ ನೋಟಿದ್ದ ಹಾಗೆ ಮೊದಲನೇ ಭೇಟಿನೇ ಕದನಕ್ಕೆ ಕಾರಣ ಆಗಬಾರದು ಅಂತ ನಾನು ಮಾತಾಡ್ತಾ ಇಲ್ಲ ಇಲ್ಲ ಅಂದ್ರೆ ನನ್ನ ಮಂತ್ರ ಶಕ್ತಿ ಮಾತಾಡ್ತಾ ಇತ್ತು ನಿನ್ನ ಮಂತ್ರ ಶಕ್ತಿ ಏನ್ ಮಾತಾಡುತ್ತೆ ಅಂತ ನಾನು ನೋಡ್ತೀನಿ
ಜೀಸಸ್ 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 ನಿಮ್ಗಿನ್ನೂ ನಿದ್ದೆ ಬರ್ಲಿಲ್ವಾ? ನೀವು ಮಲ್ಕೊ ಮಗಳೇ ಮಲ್ಕೊ. ಹತ್ತನೇ ಶತಮಾನದಲ್ಲಿ ಇಷ್ಟು ದೊಡ್ಡ ಎಸ್ಟೇಟ್ನಲ್ಲಿ ಈ ಮಹಾವೀರನನ್ನು ಬಿಟ್ಟು ಮೋಹಿನಿ ನಿಮ್ಮಿಬ್ಬರ ಹತ್ರ ಮಾತ್ರ ಬಂದಿದ್ಲ. ಆಹಾ, ಏನು ಬಿಡ್ತಿರೋ? ಬರೀ ಕಾಲ್ ಮಾತ್ರ ಕಾಣ್ತ, ಅದು ರಕ್ತದ ಕಾಲ್ ಕಾಣ್ತ, ಏನು ರೀಲ್ ಬಿಡ್ತಿರೋ ಸಾರ್? ನಿಮ್ಮ ಹತ್ರ ಹೇಗೆ? ಓ, ಮೋಹಿನಿ ನಿಮ್ಮ ಹತ್ರಕ್ಕೆ ಬಂದು ಮೇಲ್ ಮಲಕೊಂಡು ಅದು ಮುಂದ ಏನ್ ಬಿಡ್ತಿರೋ? ಈಗ ಗೊತ್ತಾಗೋಯ್ತು ನಿಜ ಏನು ಅಂತ. ನಿಮ್ಗೆ ಇಡ್ಕೊಂಡಿರೋದು ಮೋಹಿನಿ ಪಿಶಾಚಿ ಅಲ್ಲ, ಕಾಮ ಪಿಶಾಚಿ. ನೀವಿಬ್ರು ನನಗೆ ಗೊತ್ತಿಲ್ಲದೆ ಯಾವಳನ್ನೋ ಸೆಟಪ್ ಮಾಡ್ಕೊಂಡಿರ್ತೀರಾ, ಅವಳು ನಿಮಗೆ ಕೈ ಕೊಟ್ಟಿರ್ತಾಳೆ, ನೀವು ಅದೇ ಕನಸು ಕಂಡಿರ್ತೀರ, ಅವಳು ಬಂದು ಅದು ಮೀರ್ತಾಳೆ. ಅದೇ ಥರ ನೀವಿಬ್ರು ಹೇಳ್ತಿರೋ ನಿಜ ಏನ್ರ ಲೈಕ್ ಹೇಳೋದು ಹೇಳಿದ್ರಿ, ಸ್ವಲ್ಪನಾದ್ರೂ ನಂಬು ಹಾಗೆ ಹೇಳ್ಬೇಡ್ವೇನ್ರ? ಈಗ ನಿಮ್ಮಿಬ್ಬರಿಗೂ ಭಯ ಬಂದ್ಬಿಟ್ಟಿದೆ, ಅದನ್ನ ಹೋಗಿಸ್ಬೇಕು ಅಷ್ಟೇ ತಾನೆ. ನಡೀರಿ. ಯಾರು ನೀವು? ಯಾತಕ್ಕೋಸ್ಕರ ಬಂದ್ರಿ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಮೋಹಿನಿ ವಿಷಯ ಮಾತಾಡೋಕ್ ಬಂದ್ರ? ಇಷ್ಟು ದಿವಸದಿಂದ ಮೋಹಿನಿ ನಿಮ್ಮನ್ನು ಹಿಂಬಾಲಿಸ್ತಾ ಇದೆ, ಇದೇನಪ್ಪ ಇದು? ಎಲ್ಲಾನು ಕಣ್ಣಿಂದ ಕಂಡ ಹಾಗೆ ಹೇಳ್ತಾ ಇದ್ದಾನಲ್ಲ ಅಂತ ನೋಡ್ತಾ ಇದ್ದೀರಾ? ಇಲ್ಲಿಗ ನನ್ನನ್ನು ಹುಡುಕೊಂಡು ಬರೋರೆಲ್ಲ ಹೀಗೇ ಬರೋದು, ಅದಕ್ಕೆ ಕೇಳಿದೆ. ನೀವೇ ಇದಕ್ಕೊಂದು ಪರಿಹಾರ ಹುಡುಕೊಡ್ಬೇಕು. ದೇವಕ್ಕ ಅಥವಾ ನಿಮಗ, ಈ ಪ್ರಪಂಚದಲ್ಲಿ ಒಳ್ಳೆ ಆತ್ಮಗಳು ಇವೆ, ಕೆಟ್ಟ ಆತ್ಮಗಳು ಇವೆ, ಮತ್ತೆ ಅವುಗಳಿಗೋಸ್ಕರನೇ ಕೆಲವು ವಿದ್ಯೆಗಳು ಮಂತ್ರಗಳು ಇವೆ. ಅವನ್ನ ಕ್ರಮಬದ್ಧವಾಗಿ ಕೈಗೂಡಿಸ್ಕೊಂಡಿದ್ರೆ ಆ ಆತ್ಮಗಳ ಜೊತೆಯಲ್ಲಿ ಮಾತಾಡಬಹುದು. ಆದ್ರೆ ಅವನ್ನ ನೋಡೋದಕ್ಕೆ ಸಾಧ್ಯವ ಅನ್ನೋದು ನನಗೆ ಹೊಳಿತಾ ಇಲ್ಲ. ನಾನು ನೋಡಿದ್ದೀನಿ, ನಾನು ನೋಡಿದೆ. ನೀವು ಯಾವುದನ್ನು ನೋಡಿದ್ರಿ? ಅದೇ ದೆವ್ವ, ದೆವ್ವ. ಒಂದು ರೂಪಾನ ನೋಡಿ, ಇದು ಅದೇ ರೂಪ ಅಂತ ನಿರ್ಧರಿಸೋಕೆ ನಿಮ್ಮಿಂದ ಹೇಗೆ ಸಾಧ್ಯ? ಅವಳು ನಿಮ್ಮಿಂದ ತೊಂದರೆ ಅನುಭವಿಸಿದ್ಲ ಅಥವಾ ಬೇರೆಯವರಿಂದ ತೊಂದರೆ ಅನುಭವಿಸಿದ್ಲ? ಅದು ಕೊಲೆನಾ ಆತ್ಮಹತ್ಯೆನಾ? ಆ ಶವ ಹೂಳಿದ್ದ ಸುಟ್ಟಿದ್ದ ಹೇಳಿ ಹೇಳಿ. ನಿಜಾನ ಮುಚ್ಚಿಡದೆ ಹೇಳಿದ್ರೆ ಏನಾದರೂ ಪರಿಹಾರ ಮಾಡಬಹುದು, ಇಲ್ಲದೆ ಹೋದ್ರೆ ಬಂದ ದಾರಿಲೆ ತಿರುಗಿ ಹೋಗ್ಬಹುದು. ಹಗಲು ಇರುಳು ದಿನವು ಸುಖದ ಕಡಲ ರೇಡಿಯೋ ಶಬ್ದ ಕೇಳಿಸ್ತಾ ಇದ್ದ. ಏನ್ ಸಮಾಚಾರ? ಅದಾಲಿವುಡ್ ಬಯ್ಯರಪ್ಪಳವ್ರ ಇದಾರಲ್ಲ, ಬರ್ಬಪ್ಪಳವ್ರು ಅಲ್ಲಿ ತಂಗಿ ಲಕ್ಷ್ಮಿ ಒಯ್ದು ಗೊತ್ತಿಟ್ಲೇ. ಏನೋ
ಯೋಚನೆ ಮಾಡ್ತೀಯ? ಅವಳು ಯಾರು ಗೊತ್ತಾ ನಿನಗೆ? ಗೊತ್ತ. ಅವಳು ದೇವಿ ಗುಡಿಗೆ ಅವಾಗವಾಗ ಉರುಳು ಸೇವೆಗೆ ಬರ್ತಾಳೆ. ಆಗ ನೋಡ್ಬೇಕು. ಅನಾದಿನಿಧನಂ ವಿಷ್ಣುಂ ಸರ್ವಲೋಕ ಮಹೇಶ್ವರಂ ಲೋಕಾಧ್ಯಕ್ಷಂ ಸುಭನ್ ನಿತ್ಯಂ ಸರ್ವ ದುಃಖಾತಿಗೋ ಭವೇತ್. ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತಭವೋದ್ಭವಂ. ಏಷ ಮೇ ಸರ್ವಧರ್ಮಾಣಾಂ ಧರ್ಮೋಧಿಕತಮೋ ಮತಃ. ಯದ್ಭಕ್ತ್ಯಾ ಪುಂಡರೀಕಾಕ್ಷಂ ಸ್ತವೈರಚ್ಚೈನ್ನರಸ್ಸದಾ. ಪರಮಂ ಯೋ ಮಹತ್ತಪಃ ಪರಮಂ ಯೋ ಮಹದ್ಬ್ರಹ್ಮ ಪರಮಂ ಯಃಪರಾಯಣಂ. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಳಾ ದೈವತಂ ದೇವತಾನಾಂ ಚ ಭೂತಾನಾಂ ಯೋ ವ್ಯಯಪಿತಾ. ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮೇ. ದೇವರ ಸಮಾನ ಅಂಥ ಹೆಣ್ಣು ಮಕ್ಕಳಿಗೆ ಕೈ ಮುಗಿಬೇಕೆ ಹೊರತು ಅವರನ್ನು ಕೆಡಿಸಬಾರದು. ಮೂಕಾಂಬಿಕಾದೇವಿ ಭಕ್ತಳಾದ ಹುಡುಗಿಯನ್ನು ಕೆಡಿಸಿದ್ದ ಕಾರಣ ನೀವು ಆ ದೇವಿ ಕೋಪಕ್ಕೆ ಗುರಿಯಾಗಬಿಟ್ರಿ. ಯಾವ ಪುಣ್ಯ ನದಿಲಿ ಮುಳುಗಿದ್ರೂ ನಿಮ್ಮ ಪಾಪ ತೀರೋದಿಲ್ಲ. ಎಷ್ಟು ಹಣ ಖರ್ಚು ಮಾಡಿದ್ರೂ ನಿಮಗೆ ಪರಿಹಾರ ದೊರಕೋದಿಲ್ಲ. ಆಮೇಲೆ ಏನಾಯ್ತು ಹೇಳಿ. ರಾತ್ರಿ ಆದರೆ ಆ ಕಣ್ಗಳೇ ನನ್ನನ್ನು ಹಿಂಬಾಸ್ತಾ ಇದೆ. ಯಾವುದೋ ಒಂದು ಭಯ ನನ್ನ ಹೃದಯನ ಹಿಂಡುತ್ತಾ ಇದೆ. ನಾನು ಯಾಕಾದರೂ ಇಂಥ ತಪ್ಪು ಮಾಡಿದೆ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ರಾತ್ರಿ ಆದರೆ ನಾನು ಏನು ಮಾಡ್ತೀನಿ, ಯಾತಕ್ಕೆ ಮಾಡ್ತೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಮಗೇನಾದರೂ ಆ ಮೋಹಿನಿಯಿಂದ ಪ್ರಾಣಕ್ಕೆ ಅಪಾಯ ಇದೆಯಾ? ಏನು ಸ್ವಾಮಿ, ಯಾರಾದರೂ ಮಾಟಮಂತ್ರ ಮಾಡಿಸಿರ್ಬಹುದಾ? ಸತ್ತು ಹೋದ ಒಂದು ಹುಡುಗಿ ಮೋಹಿನಿಯಾಗಿ ಬಂದು ನಿಮ್ಮನ್ನ ಹೆದರಿಸ್ತಿದ್ದಾಳೆ ಅಂತಂದ್ರೆ ಯಾರೋ ಆ ಕೆಟ್ಟ ಪ್ರೇತಾನ ನಿಮ್ಮ ಮೇಲೆ ಆವಾಹನೆ ಮಾಡಿಬಿಡುತ್ತಿದ್ದಾರೆ ಅಂತ ಅರ್ಥ. ಅದರಿಂದ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ತನ್ನ ಸಾವಿಗೆ ಕಾರಣರಾದವರ ಮೇಲೆ ಸೇಡು ತೀರಿಸ್ಕೊಳ್ಳೋ ತನಕ
ಆ ಆತ್ಮಕ್ಕೆ ಶಾಂತಿ ಇಲ್ಲ. ಅದಕ್ಕೆ ಕಾರಣ ಅವಳು ಮೂಕಾಂಬಿಕೆ ಭಕ್ತಳು. ಶುಕ್ರವಾರ ತುಂಬಿದ ಅಮಾವಾಸ್ಯ ದಿನ ನೀವು ಅವಳ ಶೀಲಭಂಗ ಮಾಡಿದ್ರಿ, ಮತ್ತವತ್ತೇ ಅವಳ ಕೊಲೆ ಮಾಡಿದ್ರಿ. ಅದಕ್ಕೆ ಇನ್ಮೇಲೆ ಪ್ರತಿಯೊಂದು ಅಮಾವಾಸ್ಯನೂ ನಿಮಗೆ ಸಮಸ್ಯೆನೇ. ಎಷ್ಟು ಹಣ ಖರ್ಚಾದ್ರೂ ಸರಿ ಈ ಅಪಾಯದಿಂದ ನಮ್ಮನ್ನು ಪಾರು ಮಾಡಬೇಕು. ನಿಮ್ಮನ್ನ ಕೈ ಮುಗಿದು ನಾನು ಕೇಳ್ಕೊತಾ ಇದ್ದೀನಿ. ಒಂದೇ ಒಂದು ದಾರಿ ಇದೆ, ದೈವ ಶಕ್ತಿ ಮುಂದೆ ಯಾವ ಶಕ್ತಿನೂ ನಿಲ್ಲಲಾರದು. ನಾಳೆನೇ ಅಮಾವಾಸ್ಯೆ, ಮಧ್ಯರಾತ್ರಿಯಲ್ಲಿ ಹೋಗಿ ಕೂತಿಟ್ಟಿರೋ ಆ ಹುಡುಗಿ ಶವಾನ ಹೊರಕ್ಕೆ ತೆಗೆದು ಅದನ್ನು ಸುಟ್ಟು ಬಿಟ್ರೆ ನಿಮ್ಮನ್ನು ಯಾವ ಪ್ರಯತ್ನವೂ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಆಮೇಲೆ ಮಾಡಬೇಕಾಗಿರೋ ಪರಿಹಾರನ ನಾನು ನಂತರ ತಿಳಿಸ್ತೀನಿ. ನೀವ್ಯಾರು ಕುಡಿಯೋದೇ ಇಲ್ವಾ? ಸರಿ, ನಾನೇ ಕುಡಿಯುತ್ತೇನೆ. ನೀವೆಲ್ಲ ಒಬ್ಬ ಗಂಡಸ್ರೇನ್ರು, ನಿಮ್ಮನ್ನ ಗಂಡಸ್ರು ಅಂತ ಕರೆಯೋದಕ್ಕೆ ನನಗೆ ನಾಚಿಕೆ ಆಗ್ತಿದೆಯಲ್ರು. ಅಲ್ಲ, ಒಬ್ಬ ಹೆಂಗಸ್ನ ನಾವು ಮೂರು ಜನ ನಿಭಾಯಿಸಕ್ ಆಗಲ್ವೇನ್ರು? ಯಾಕ್ರೋ ಎದುರ್ಕೊಂಡು ಸಾಯ್ತೀರಿ ನೋಡಿ. ಈಗ ನಿಮಗೊಂದು ನಾನು ಸತ್ಯ ಹೇಳ್ತೀನಿ ಕೇಳಿ. ಆ ತಾಯಿ ಗಂಡ ನಾಯರ್ ನನ್ನ ಮಗ, ನಮ್ಮ ಹತ್ರ ಹಣ ಹೊಡಿಬೇಕು ಅಂತ ಪ್ಲಾನ್ ಮಾಡಿ ಹೆಣನ ಹೊತ್ಕೊಂಡು ಹೋಗಿದ್ದಾನೆ. ಈ ವಿಷಯನೂ ತಿಳಿದು ಎದುರ್ಕೊಂಡು ಸಾಯ್ತಿರಲ್ರು ನೋಡಿ. ಆ ನಾಯರ್ ಕಡೆ ನೀವು ತಿರುಗು ನೋಡಕ್ ಕೂಡ್ದು. ಹಂಗು ಏನಾದ್ರು ನೀವು ನೋಡಿದ್ರಿ ಏನಮ್ಮ, ಏನಾಯ್ತು ಹೇಳಮ್ಮ? ಈ ಬಡ ಅಣ್ಣ ನಿನ್ನ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾನೆ. ಅಳ್ಬೇಡಮ್ಮ, ವಿಷಯ ಏನು ಅಂತ ಹೇಳಮ್ಮ. ನೋಡಮ್ಮ, ನಾಳೆ ನಿನ್ನ ನೋಡೋದಕ್ಕೆ ಗಂಡಿನ ಕಡೆ ಬರ್ತಾಳ. ನನಗೆ ವಂಚನೆ ಮಾಡ್ಬಿಡ್ಬೇಡಮ್ಮ. ಅಣ್ಣ ಲಕ್ಷ್ಮಿ, ನೀನು ಮದುವೆ ಮಾಡಿಕೊಂಡು ಆ ಅಲಂಕಾರದಲ್ಲಿ ನಿನ್ನ ನೋಡ್ಬೇಕು ಅಂತಾನೆ ಈ ಜನ್ಮ ಉಳಿಸ್ಕೊಂಡಿರೋದು. ನೀನು ಮದುವೆ ಮಾಡಿಕೊಂಡು ಗಂಡಿನ ಕೈ ಕೈ ಹಿಡ್ಕೊಂಡು ಸಂತೋಷವಾಗಿ ಹೊರಡಬೇಕು. ನಿನಗೂ ಮಕ್ಕಳಾಗಬೇಕು, ಆ ಮಕ್ಕಳ ಜೊತೆ ನಾನು ನಲಿಬೇಕು, ಆ ಮಕ್ಕಳು ನನ್ನನ್ನು ಅಣಕಿಸ್ಬೇಕು, ನಾನು ಅವ್ರನ್ನ ಗದರಿಸ್ಬೇಕು. ಇನ್ನು ಏನೇನೋ ಆಸೆಗಳನ್ನ ಇಟ್ಕೊಂಡಿದ್ದೀನಮ್ಮ. ಅಮ್ಮ, ನನ್ನ ಆಸೆಗಳನ್ನ ನಿರಾಸೆ ಮಾಡಬೇಡಮ್ಮ.
ಹೇಳಮ್ಮ ಹೇಳು ಹೇಳಮ್ಮ. ನೀವು ನನ್ನ ತಂಗಿಗೆ ಅನ್ಯಾಯ ಮಾಡಿಬಿಟ್ರಲ್ಲ, ಕನಸದಲ್ಲೂ ಕೂಡ ನಾನು ನಿಮ್ಗೆ ಯಾವ ದ್ರೋಹನೂ ಮಾಡಲಿಲ್ಲ. ಇದೆಲ್ಲ ನಿಮಗೆ ತಮಾಷೆಯಾಗಿ ಹುಡುಗಾಟವ ಕಾಣ್ತಾ ಇರ್ಬೋದು. ನಮ್ಮಂಥ ಬಡವರಿಗೆ ಮಾನನೇ ದೊಡ್ಡದು ಬುದ್ಧಿ, ಮಾನನೇ ದೊಡ್ಡದು. ಸಾಯೋದ ಬದುಕೋದ ಅಂತ ನನ್ನ ತಂಗಿ ಹೋರಾಡ್ತಾ ಇದ್ದಾಳೆ. ನೀವು ಅವಳಿಗೆ ಜೀವನ ಕೊಡಬೇಕು ಬುದ್ಧಿ, ಜೀವನ ಕೊಡಬೇಕು. ಜೀವನ ಅದ್ ಯಾವ ಅಂಗಡಿ ಸಿಕ್ಕುತ್ತೆ? ಹಣ ಕೊಡ್ತೀವಿ, ಹೋಗಿ ತಗೊಂಬಂದು ನಿನ್ ತಂಗಿ ಕೊಡು. ಮತ್ತೆ ಇದು ನಿಮಗೆ ಚೆನ್ನಾಗಿ ಕಾಣ್ತಾ ಇದೆಯಾ? ಹುಡುಗಿ ನೋಡಕ್ ಚೆನ್ನಾಗಿದ್ಲು, ಪಾಪ ಹೋದ್ರೆ ಹೋಗ್ಲಿ ಅಂತ ಕಾರ್ಯ ಮುಗಿಸ್ಬಿಟ್ರು. ಅಯ್ಯ ದೇವ್ರೆ, ಕಣ್ಣಲ್ಲಿ ಕಣ್ಣಾಗಿರೋ ಒಬ್ಬ ತಂಗಿನ ಕೊಟ್ಟು ಅವಳು ಕನ್ಯೆಯಾಗಿರುವಾಗಲೇ ಅವಳು ಶೀಲಾನ್ ಕೆಡಿಸಿ ಅದ್ರ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡಿರೋದು ಕಾರಣ ಹುಟ್ಟಿಸ್ತೆ. ಯಾವನ ಇವನ ದೇವ್ರ ಮೇಲೆ ತಪ್ಪರಿಸ್ತಾ ಇರೋನು? ಲವ್ ವರ್ಮ, ದೇವ್ರಿಲ್ದೆ ಯಾವ ಕೆಲ್ಸಾನೂ ನಡೆಯೋದಿಲ್ಲ. ಇವಳ ಇವ್ರಿಗೋಸ್ಕರ ಅಂತ ಮೇಡ್ ಇನ್ ಹೆವನ್. ಅದಕ್ಕೆ ಮದುವೆ ಅಂತ ಕರೀತಾರೆ, ಶೀಲಭಂಗ ಅಲ್ಲ. ಮದುವೆ ಆದ್ಮೇಲೆ ಮಾಡಬೇಕಾದ ಕೆಲಸನ ಸ್ವಲ್ಪ ಮುಂಚೆ ಮಾಡಿದಾರ ಅಷ್ಟೇ. ಅಣ್ಣ ಬೇಡ, ಸುಮ್ಮನೆ ಬಿಟ್ಬಿಡಿ. ಇವ್ರ ಮೇಲೆ ಹೇಗೆ ಸೇರಿ ತಿಳ್ಸ್ಕೋಬೇಕು ಅಂತ ನನಗೆ ಗೊತ್ತಿದೆ. ನೀನೇನು ಭದ್ರಕಾಳಿನ ಅಥವಾ ಚಾಮುಂಡೇಶ್ವರಿನ? ಜ್ಞಾಪಕ ಇಟ್ಕೋ, ದೇವರು ಕೂಡ ಇರೋ ಜಾಗದಲ್ಲಿ ಇದ್ರೇನೆ ಅದಕ್ಕೆ ಮರ್ಯಾದೆ. ಅಯ್ಯೋ ಪಾಪಿಗಳ, ಮಾಡೋ ತಪ್ಪನ್ನ ಮಾಡಿಬಿಟ್ಟು ದೇವ್ರನ್ನು ದೂಷಿಸ್ತಿದ್ರಲ್ಲ, ಹೆಣ್ಣನ್ನು ದೇವ್ರನ್ನು ಕಾಲಕ್ರಮೇಣ ನೀವು ಅರ್ಥ ಮಾಡ್ಕೋತೀರಾ. ಆ ದೇವ್ರೇ ನಿಮ್ಮ ಮೇಲೆ ಸೇಡ್ ತೀರ್ಸ್ಕೋತಾನೆ. ಒಂದು ವೇಳೆ ಅವನು ಸೇಡ್ ತೀರಿಸ್ಕೊಳ್ಳಿಲ್ಲ, ಈ ವರ್ಮ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಇನ್ನು 24 ಗಂಟೆ ಒಳಗೆ ನೀವು ಜವಾಬ್ ಕೊಡ್ಲಿಲ್ಲ
ಹಂಗನ್ನ ಕೊಲೆ ಮಾಡಿದೆ? ನಿಜ ಹೇಳು, ಯಾಕೆ ಹಂಗನ್ನ ಕೊಲೆ ಮಾಡಿದೆ? ನಿನ್ನ ರಹಸ್ಯ ಎಲ್ಲ ನಮಗೆ ಗೊತ್ತಾಯ್ತು, ಯಾಕೆ ಹಂಗನ್ನ ಕೊಲೆ ಮಾಡಿದೆ? ಕಮಾನ್, ಟೆಲ್ ಮಿ ದಿ ಟ್ರೂತ್, ಯಾಕೆ ಹಂಗನ್ನ ಕೊಲೆ ಮಾಡಿದೆ? ಕಮಾನ್, ಯೆಸ್ ಕಮಾನ್ ಕಮಾನ್. ನಾನು ಕೊಲೆ ಮಾಡಲಿಲ್ಲ, ನನಗೆ ಗೊತ್ತಿಲ್ಲದೆ ಇರೋ ಯಾವುದೋ ಒಂದು ಶಕ್ತಿ ನಾನು ಕೊಲೆ ಮಾಡೋದಕ್ಕೆ ಪ್ರೇರಣೆ ಮಾಡ್ತು. ನೋ, ನೀನು ಸುಳ್ಳು ಹೇಳ್ತಿದ್ದೀಯ. ನಿನ್ನ ಮಗಳು ಮೇನಕಾನ ರಂಗ ಕೊಲೆ ಮಾಡಿದ್ದಾನೆ, ಅದಕ್ಕೋಸ್ಕರ ರಂಗನ್ನ ಪ್ಲಾನ್ ಮಾಡಿ ನೀನು ಕೊಲೆ ಮಾಡಿದ್ಯಾ? ನೋ, ನನ್ನ ಮಗಳನ್ನ ರಂಗ ಕೊಲೆ ಮಾಡಲಿಲ್ಲ. ಮತ್ತಾರು ಕೊಲೆ ಮಾಡಿದ್ದು? ಒಂದು ದಿನ ಅಮಾವಾಸ್ಯೆ ರಾತ್ರಿ ರಾತ್ರಿ ಬದುಕು ಸಾವು ಅಂತ ಹೋರಾಡ್ತಾ ಇದ್ದೆ. ಅದಕ್ಕಾಗಿ ಎಷ್ಟೋ ಹಣ ಖರ್ಚು ಮಾಡಿ ನೋಡಿದೆ, ಆದರೆ ನನಗೆ ಹಿಡ್ಕೊಂಡಿದ್ದ ಗಾಳಿಯಿಂದ ನಾನು ಕಡೆವರೆಗೂ ತಪ್ಪಿಸ್ಕೊಳ್ಳೋಕ್ಕಾಗಲೇ ನನ್ನ ಪ್ರಾಣಕ್ಕೆ ಪ್ರಾಣವಾಗಿದ್ದ ನನ್ನ ಮಗಳನ್ನ ನಾನೇ ಕೊಂದು ಬಿಟ್ಟೆ, ನಾನೇ ಕೊಂದು ಬಿಟ್ಟೆ. ರಂಗನ್ನು ಕೂಡ ನಾನೇ ಕೊಲೆ ಮಾಡಿ. ಎವ್ರಿಥಿಂಗ್ ಈಸ್ ಫಿನಿಶ್. ಏನ್ ಲೈಫ್? ಹೋಗ್ಬಿಟ್ರು ನನ್ನನ್ನು ಬಿಟ್ಟು, ಎಲ್ಲ ಹೊರಟೋಗ್ಬಿಟ್ರು, ನನ್ನನ್ನು ಅನಾಥನು ಮಾಡಿ ಹೋಗ್ಬಿಟ್ರು, ನನ್ನನ್ನು ಅನಾಥನಾಗಿ ಮಾಡಿಬಿಟ್ರು. ಡ್ಯಾಡಿ, 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 ಡ್ಯಾಡಿ.
ಬಿಡೋದಿಲ್ಲ, ಬಿಡೋದಿಲ್ಲ, ನಾನು ಬಿಡೋದಿಲ್ಲ. ರಜನಿ, ತಿಳಿದು ತಿಳಿದೇನೋ ನನ್ನ ದಾರಿಗೆ ಅಡ್ಡ ಬಂದ್ಬಿಟ್ಟೆ. ನಿನ್ನ ಕೈಯಲ್ಲೇ ನಿನ್ನ ಕಣ್ಣನ್ನ ಚುಚ್ಚಿಸ್ತೀನಿ. ಆಂಟಿ, ನಂಗೆ ತುಂಬಾ ಹೆದರಿಕೆ ಆಗ್ತಿದೆ. ಹೆದರಿಕು ಬೇಡಮ್ಮ, ನಾನಿದ್ದೀನಿ. ಆಂಟಿ, ನೀವು ಬರ್ತೆ ಹೋಗಿದ್ರೆ ನಾನು ಸತ್ತು ಹೋಗ್ತಿದ್ದೆ ಅಲ್ವಾ? ಅಯ್ಯೋ ಲತಾ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಆಂಟಿ, ನಾನು ಸತ್ತು ಹೋಗ್ಬಿಟ್ರೆ ನಮ್ಮ ತಂದೆನ ಯಾರು ನೋಡ್ಕೋತಾರೆ? ನೋಡು, ಹಾಗೆಲ್ಲ ಮಾತಾಡ್ಬಾರ್ದು. ಎಲ್ಲಿ ರೆಸ್ಟ್ ತಗೋ. ಹ್ಮ್, ಮಲ್ಕೊ ಮಲ್ಕೊ. ಏನೇ ಆದ್ರೂ ನೀವಿಷ್ಟು ಬೇಜವಾಬ್ದಾರಿಯಾಗಿರ್ಬಾರ್ದಿತ್ತು. ನಿಮ್ಗಿರೋದು ಒಬ್ಳೇ ಮಗಳು, ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಮಾಡ್ತಿದ್ರಿ? ಐ ಆಮ್ ಸಾರಿ ಸಿಸ್ಟರ್, ನಾನು ಯಾವತ್ತೂ ಇಷ್ಟೊಂದು ಜಾಸ್ತಿ ಕುಡಿದೋನಲ್ಲ. ನನ್ನ ಆತ್ಮೀಯ ಸ್ನೇಹಿತರು ನನ್ನನ್ನು ಬಿಟ್ಟು ಹೊರಟೋದ್ರು ಸಿಸ್ಟರ್, ಅದಕ್ಕೆ ಸ್ವಲ್ಪ ಅಪ್ಸೆಟ್ ಆಗಿದ್ದೀನಿ. ಇನ್ಮೇಲಾದ್ರೂ ಅವಳನ್ನ ಹುಷಾರಾಗಿ ನೋಡ್ಕೊಳ್ಳಿ, ನಾನು ಬರ್ತೀನಿ. ಸಿಸ್ಟರ್, ನನಗೇನಾದ್ರೂ ಒಂದಾಗ್ಬಿಟ್ರೆ ನನ್ನ ಮಗಳಿಗೆ ಅಂತ ಯಾರೂ ಇಲ್ಲ, ಎಲ್ಲ ನೀವೇ ಸಿಸ್ಟರ್. ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಹೆದರ್ಕೋಬೇಡಿ, ದೇವರಿದ್ದಾನೆ. ನಾನು ಬರ್ತೀನಿ. ನಮಸ್ತೆ. ಲಕ್ಷ್ಮಿ, ನಿನ್ನನ್ನು ಈ ಸ್ಥಿತಿಗೆ ತಂದವನು ವಂಶನ. ಹೋದ ಅಮಾವಾಸ್ಯಲ್ಲಿ ನಿರ್ನಾಮ ಮಾಡಿ ನಿನ್ನ ಪಾದಕರ್ಪಿಸ್ದೆ. ನಾಳೆ ಎರಡನೇ ಅಮಾವಾಸ್ಯೆ, ಇನ್ನೊಂದು ಜೀವನ ತಂದು ನಿನಗೆ ಕಾಣಿಕೆಯಾಗಿ ಒಪ್ಪಿಸ್ತೀನಿ. ಜೈ ಮಹಾಕಾಳಿ. ಆವತ್ತಿನಿಂದ ಐವತ್ತಿನವರೆಗೂ ನನ್ನ ವಂಶದ ಗೌರವನ ಕಾಪಾಡ್ಕೊಂಡು ಬರ್ತಾ ಇರೋ ಮಹಾಶಕ್ತಿ, ನನಗೆ ಬೆಂಬಲವಾಗಿದ್ದು ನಾನು ನಡೆಸ್ತಾ ಇರೋ ಈ ಧರ್ಮಯುದ್ಧಕ್ಕೆ ವಿಜಯ ನೀಡು. ಯಾರು ನಿನ್ನ ಎರಡನೇ ಬಲಿ? ನಿಜ ಹೇಳು, ಯಾರನ್ನ ಕೊಲೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ಯಾ? ಬಾಳಿ ಬದುಕಬೇಕಾಗಿದ್ದ ನನ್ನ ತಂಗಿ ಜೀವನನ ಹಾಳು ಮಾಡಿ ಅವಳನ್ನ ಈ ಸ್ಥಿತಿಗೆ ಗುರಿ ಮಾಡಿದ್ರಲ್ಲ, ಅವರನ್ನ. ಯಾರವರು? ಸಂದರ್ಭ ಬಂದಾಗ ನಿಮಗೆ ಅರ್ಥವಾಗುತ್ತೆ. ನಿನ್ನನ್ನ ಅರೆಸ್ಟ್ ಮಾಡ್ತೀನಿ. ಯಾಕೆ? ಕೊಲೆ ಅಪರಾಧಕ್ಕೆ. ಸ್ಟಾಪ್ ಇಟ್. ನಾನೇ ಕೊಲೆ ಮಾಡಿದ್ದೀನಿ ಅಂತ ನಿರೂಪಿಸೋದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಸಾಧ್ಯ ಇದೆ. ಯಾವ ಸಾಕ್ಷಿ? ನಿನ್ನ ಚಟುವಟಿಕೆ. ಇನ್ಸ್ಪೆಕ್ಟರ್, ವಿನಾಕಾರಣ ನನ್ನ ದಾರಿಗೆ ಅಡ್ಡ ಬರಬೇಡಿ. ವರ್ಮ, ನಿನ್ ತಪ್ಪಕೊಂಡು ಶರಣಾಗು. ಇಲ್ಲಾಂದ್ರೆ? ಇಲ್ಲಾಂದ್ರೆ ನೀನು ಕಾನೂನಿನ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಇನ್ಸ್ಪೆಕ್ಟರ್, ಕಾಕಿ ಬಟ್ಟೆ ಹಾಕೊಂಡು ಕಾನೂನನ್ನ ತೋರಿಸಿ ನನ್ನನ್ನು ಹೆದರಿಸಬಹುದು ಅಂತ ಭಾವಿಸ್ಬೇಡಿ. ಇದ್ಯಾವುದಕ್ಕೂ ಹೆದರವನಲ್ಲ ಈ ವರ್ಮ. ನಾನು ಹೇಳೋ ಮಾತನ್ನ ನೆನಪಿಟ್ಕೊಳ್ಳಿ. ನಾನು ಯಾರ ಕುಟುಂಬನೋ ಜೀವನೋ ಅಳಿಸೋದಕ್ಕೆ ಪ್ರಯತ್ನ ಪಡಲಿಲ್ಲ. ಪ್ರಾಣಕ್ಕೆ ಪ್ರಾಣವಾಗಿದ್ದ ನನ್ನ ತಂಗಿ ಬಾಳನ್ನ ಹಾಳು ಮಾಡಿ ಅವಳನ್ನ ಸಮಾಧಿ ಮಾಡಿದ್ರಲ್ಲ, ಅವ್ರ ಮೇಲೆ ಮಾತ್ರ ಸೇರ್ ತೀರ್ಸ್ಕೊತಾ ಇದ್ದೀನಿ. ಇದನ್ನ ಯಾರಿಂದನೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ತಡೆಯೋಕೆ ಬಂದವ್ರನ್ನ ಬಿಡಲ್ಲ. ನಾನು ಇದನ್ನ ತಡೆದೆ ತಡಿತೀನಿ. ಅದು ನಿಮ್ಮಿಂದ ಸಾಧ್ಯ ಇಲ್ಲ. ಐ ವಿಲ್ ಪ್ರೂವ್ ಇಟ್. ಇನ್ಸ್ಪೆಕ್ಟರ್, ನಿಮ್ಮ ಜೀವಕ್ಕೆ ನೀವೇ ಆಪತ್ತು ತಂದ್ಕೋಬೇಡಿ. ವರ್ಮ, ಪ್ರಾಣಕ್ಕೆ ಹೆದರವನಾಗಿದ್ರೆ ನಾನು ಈ ಕಾಕಿ ಬಟ್ಟೆ ಹಾಕ್ತಾನೆ ಇರಲಿಲ್ಲ. ಅನುಭವಿಸ್ತೇನೆ ಅಂತೀರಾ? ಅದಕ್ಕೂ ಸಿದ್ಧ. ಚಾಲೆಂಜ್. ಇನ್ಸ್ಪೆಕ್ಟರ್, ನಾಳೆ ಅಮಾವಾಸ್ಯೆ, ನಿಮ್ಮ ಕಾಕಿ ಬಟ್ಟೆ ಬಲಾನ ನೀವು ತೋರಿಸಿ, ನನ್ನ ಕಾವಿ ವಸ್ತ್ರದ ಶಕ್ತಿನ ನಾನು ತೋರಿಸ್ತೀನಿ. ಇಬ್ರು ಭೇಟಿಯಾಗೋಣ. ಹಾ
ರಜನಿ ಬೇಡ ರಜನಿ ಏನಾಯ್ತು ರಜನಿ 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 ಏನಾದ್ರೂ ಕೆಟ್ಟ ಕನ್ಸ್ಕೊಂಡ್ಯಾ ಯಾಕೆ ಕಿರ್ಚ್ಕೋತಾ ಇದೀಯಾ ಹೇಳು ನಾನು ಎಲ್ಲಿದ್ದೀನಿ ನನ್ನ ಜೊತೆಲಿದ್ಯಾ ನಮ್ಮ ಮನೇಲಿದ್ಯಾ ಯಾಕೆ ಭಯ ಬೀಳ್ತಾ ಇದೀಯಾ ಹೇಳು ಹೇಳು ರಜನಿ ಏನೂ ಇಲ್ಲ ಮಲ್ಕೊಳ್ಳಿ ಬೇಗ ರೆಡಿನಾ ಬಂದ್ಬಿಟ್ಟೆ ಗಂಟೆಯಿಂದ ಇದನ್ನೇ ಹೇಳ್ತಾ ಇದೀಯ ಈ ಹೆಂಗಸರು ಅಲಂಕಾರ ಮಾಡ್ಕೊಳ್ಳೋ ಸತ್ತಿಗೆ ಮದುವೆ ಆಗಿ ಮಕ್ಕಳಾಗ್ಬಿಡ್ತೀವಿ ಅಷ್ಟೇ ಬೇಗ ಬಾರೆ ಬಂದೇ ಇರಿ ಯಾಕೆ ಕೂಗಾಡ್ತೀರಾ ಆರು ಗಂಟೆಗೆ ತಾನೇ ಫಂಕ್ಷನ್ ಇರೋದು ಇನ್ನು ಐದು ನಿಮಿಷ ಇದೆ ಅಬ್ಬಬ್ಬಬ್ಬಬ್ಬ ಈ ಗಂಡಸರಿಗೆ ಎಲ್ಲದರಲ್ಲೂ ಅವಸರನೇ ಹೌದೌದು ನಿನಗೆ ಮಾತ್ರ ಅವಸರ ಇಲ್ಲ ಹಗಲೆಲ್ಲ ನಾಯಿ ಅಲ್ದಂಗೆ ಅಲ್ದ ಮನೆಗೆ ಬಂದ್ರೆ ರಾತ್ರಿ ಎಲ್ಲ ರಾಮಾಯಣ ಹೇಳು ಅಂತ ಹೇಳ್ಕೋತೀಯ ಎಲ್ಲಿ ತಿರುಗು ನನಗೆ ಮುಡ್ಕೊಳ್ಳೋ ಗೊತ್ತಿಲ್ವಾ ಇದನ್ನ ನೀವೇ ಮುಡಿಸ್ಬೇಕಾ ಹೆಂಡತಿಗೆ ಹೂ ಮುಡಿಸೋದ್ರಲ್ಲಿ ಒಂಥರ ಮಜಾ ಇದೆ ಕಣೆ ಅದೆಲ್ಲ ನಿನಗೆ ಗೊತ್ತಾಗಲ್ಲ ತಿರುಗು ಅಯ್ಯಯ್ಯೋ ಸ್ಟೌವ್ ಮೇಲೆ ಹಾಲಿಟ್ಟಿರೋದನ್ನೇ ಮರ್ತ್ಬಿಟ್ಟಿದ್ದೆ ಒಂದ್ ನಿಮಿಷ ಬಂದ್ಬಿಡ್ತೀನಿ ಏನ್ರಿ ನಾವು ಫಂಕ್ಷನ್ಗೆ ಹೋಗ್ಲೇಬೇಕಾ ಯಾಕೆ ಫಂಕ್ಷನ್ನ ಇಲ್ಲೇ ಮಾಡೋಣ ಅಂತ ಏನು ಇಲ್ಲಿ ಬಂದೆ ಬೇಗ ಬಾ ಇಲ್ಲಿ ಏನ್ರಿ ಅದು ತಿರುಗು ಯಾಕ್ರಿ ಏನಾಯ್ತು ಫಂಕ್ಷನ್ಗೆ ಹೋಗ್ಲೇಬೇಕಾ ಹಲೋ ಇನ್ಸ್ಪೆಕ್ಟರ್ ಹಲೋ ಹಲೋ ನಾನೀಗ ಇನ್ಸ್ಪೆಕ್ಟರ್ ಆಗಿ ಬರ್ತಾ ಇಲ್ಲ ಮುಫ್ತಿಯಲ್ಲಿ ಬಂದಿರೋದ್ರಿಂದ ಈ ರೀತಿ ಹೇಳ್ತಾ ಇದ್ದೀರಾ ಪ್ಲೀಸ್ ಕಮ್ ಕಮ್ ಬನ್ನಿ ಬನ್ನಿ ಹುಟ್ಟಬ್ಬಾ ಲತಾ ತಾನೆ ಯಾಕಮ್ಮ ಈ ರೀತಿ ಕೇಳ್ತಾ ಇದ್ದೀರಾ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಅದಕ್ಕೆ ಮಹಿ ಮೇಲೆ ಫ್ರೆಂಡ್ ಜೊತೆಲಿ ಆಟ ಆಡ್ತಾ ಇದ್ದಾಳೆ ನಾನು ನೋಡ್ಕೊಂಡು ಬರ್ತೀನಿ ಇಫ್ ಯು ಡೋಂಟ್ ಮೈಂಡ್ ಶಾಲ್ ವಿ ಸಿಟ್ ಅಪ್ ಶೂರ್ ಪ್ಲೀಸ್ ಕಮ್ ಲತಾ ಲತಾ ಹ್ಯಾಪಿ ಬರ್ತ್ಡೇ ಟು ಯು ತಗೋ ಥ್ಯಾಂಕ್ ಯು ಆಂಟಿ ಆಂಟಿ ನೀವು ಬನ್ನಿ ಆಂಟಿ ನಮ್ಮ ಜೊತೆ ಆಟ ಆಡಕ್ಕೆ ನಾನಾ ಬೇಡ ಮರಿ ಬರ್ತೀರೋ ಇಲ್ವೋ ಇವಾಗ ನೋಡು ನನ್ನ ಮಾತು ಕೇಳಬೇಕು ನನ್ನ ಮಾತನ್ನ ನೀವು ಕೇಳಬೇಕು ಲತಾ ನಾನು ನಿನ್ನ ಜೊತೆ ಸೇರ್ಕೊಂಡು ಆಟ ಆಡಿದ್ರೆ ಯಾಕೆ ಆಂಟಿ ಹಾಗೆ ನೋಡ್ತಾ ಇದ್ದೀರಾ ಏನಿಲ್ಲ ನಾವಿಬ್ರು ಆಟ ಆಡೋಣ ಕಣ್ಣು ಮುಚ್ಕೊಳ್ಳೋದೇ ಒಳ್ಳೇದು ಆಂಟಿ
ಕಾರ್ಲೋಸ್ ಅವರೇ, ನಾನು ಹೋಗಿ ಬರಲ. ಊಟ ಮಾಡ್ಕೊಂಡು ಹೋಗಿ. ಇಂದು ಒಪ್ಪತ್ತು ಅಮಾವಾಸ್ಯೆ, ನಾನು ಹೋಗಿ ಬರ್ತೀನಿ. ಆಯ್ತು. ವೆಲ್ ಮಿಸ್ಟರ್ ಚಾರ್ಲ್ಸ್, ನನಗೊಂದು ಮುಖ್ಯವಾದ ಕೆಲಸ ಇದೆ, ನಾನು ಬರ್ತೀನಿ. ಇನ್ಸ್ಪೆಕ್ಟರ್, ಊಟ ಮಾಡ್ಕೊಂಡು ಹೋಗಿ. ನೋ ಪ್ರಾಬ್ಲಮ್, ನೆಕ್ಸ್ಟ್ ಟೈಮ್. ರಜನಿ, ಮಹೇಶ್, ನನ್ನ ಗುರಿಗೆ ನೀನು ಪದೇ ಪದೇ ಅಡ್ಡ ಬರ್ತಾ ಇದೀಯ. ನನ್ನ ತಂಗಿನ ಕಳ್ಕೊಂಡು ನಾನು ಸಂತಾಪ ಪಡ್ತಾ ಇರೋ ಹಾಗೆ ಇದಕ್ಕೆ ಕಾರಣರಾದವ್ರನ್ನು ಅದೇ ಅವಸ್ಥೆಗೆ ಗುರಿ ಮಾಡಬೇಕು ಅಂತಾನೆ ಈಗ ಚಾರ್ಲ್ಸ್ ಮಗುಗೆ ಗುರಿ ಇಟ್ಟಿದ್ದೀನಿ. ಈ ಗುರಿ ಇನ್ನೊಂದು ಸಾರಿ ತಪ್ಪಬಾರ್ದು ಅಂತ ಈಗ ನಿನಗೆ ಗುರಿ ಇಡ್ತಾ ಇದ್ದೀನಿ. ಇವತ್ತಿನಿಂದ ನಿನಗೆ ನೀನೇ ವೈರಿ. ನಿನ್ನ ಕೈಲಾದರೆ ನಿನ್ನ ಕಾಪಾಡ್ಕೊಳ್ಳೋದಕ್ಕೆ ನೀನೇ ಪ್ರಯತ್ನ ಪಡು. ಇನ್ನೊಬ್ಳು ಮನುಷ್ಯನ ಸಮಯದಲ್ಲಿ ಲತನ್ ಕಾಪಾಡ್ಲಿಲ್ಲ ಅಂತಂದಿದ್ರೆ ಅವಳ ಕತೆ ಏನಾಗ್ತಿತ್ತು ಅಂತ ಗೊತ್ತಾ ನಿನ್ಗೆ? ಚಾರ್ಲ್ಸ್ ಯಾರು ಜವಾಬ್ ಹೇಳ್ತಿದ್ದವರು? ಹೆಂಡತಿ ಕೊಲೆಗಾರ್ತಿ, ಗಂಡ ದೊಡ್ಡ ಪೊಲೀಸ್ ಇನ್ಸ್ಪೆಕ್ಟರ್, ತನ್ನನ್ನು ತಾನು ರಕ್ಷಿಸ್ಕೊಳಕ್ ಆಗದಿರೋನು, ಬೇರೆಯವ್ರನ್ನೆಲ್ಲ ಹೇಗೆ ರಕ್ಷಿಸ್ತಾನೆ ಅಂತ ಊರಿನಲ್ಲಿ ಕೇವಲ ಮಾತಾಡ್ಕೊಳ್ಳಲ್ಲ. ನಾನೊಂದು ಹೆಣ್ಣಿನ ಜೊತೆ ಸಂಸಾರ ಮಾಡ್ತಿದ್ದೀನ, ಇಲ್ಲ ಒಂದು ಪಿಶಾಚಿ ಜೊತೆ ಸಂಸಾರ ಮಾಡ್ತಿದ್ದೀನ. ಮೈ ಗಾಡ್, ನನಗೆ ಅರ್ಥ ಆಗ್ತಾ ಇಲ್ಲ. ಮೈ ಗಾಡ್, ಐ ಸ್ವೆಟರ್ ತಗೊಳ್ಳಿ. ತಮಾಷೆ ಮಾಡ್ತಿದ್ಯಾ, ತಮಾಷೆ ಮಾಡ್ತಿದ್ಯಾ ಅಂತ ಕೇಳಿದೆ. ಇಲ್ಲೋಡಿ, ನಾನೇ ಲತಾನ ಕೆಳಗೆ ತಳ್ಳಕ್ ಪ್ರಯತ್ನ ಪಟ್ಟೆ ಅಂತ ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಆ ಸಮಯದಲ್ಲಿ ನಾನೇನ್ ಮಾಡಿದೆ, ಯಾಕೆ ಮಾಡಿದೆ ಅಂತ ಪ್ರಮಾಣವಾಗ್ಲೂ ನನಗೆ ಗೊತ್ತಿಲ್ಲ. ಅಂದ್ರೆ ರಜನಿ, ನಿನ್ನ ಮಾತನ್ನ ನಾನು ನಂಬಬಹುದು, ಬೇರೆಯವ್ರು ನಂಬಬೇಕಲ್ಲ. ಒಂದು ಹೆಣ್ಣಿಗೆ ತನ್ನ ಗಂಡ ತನ್ನನ್ನು ನಂಬೋ ಸುಖಕ್ಕಿಂತ ಇನ್ಯಾವುದು ಹೆಚ್ಚಲ್ಲ. ಅಂದ್ರೆ ಮಾಡ್ಬೇಕಾ? ನಿಮ್ಮಿಷ್ಟ, ನೀನ್ ಹೋಗಿ ಮಲ್ಕೋ, ನಾನು ಆಮೇಲೆ ಮಲ್ಕೋತೀನಿ. ನೀವಿಲ್ದೆ ನಿದ್ದೆ ಬರಲ್ಲ, ಬನ್ನಿ ಅಂದ್ರೆ. ಏನ್ ಹಾಗ್ ನೋಡ್ತೀಯ? ಏನಾಗಿದೆ ನಿನಗೆ? ಅಬ್ಬಬ್ಬಾ, ಹಾರಿಬಲ್! ಈ ತರ ಆದ್ರೆ ನಮ್ ಸಂಸಾರ ಹಾಳಾದಾಗೇನೆ. ಹೆದರ್ಕೊಂಡ್ ಬಿಟ್ರ? ತಮಾಷೆ ಮಾಡ್ದೆ, ನಿದ್ದೆ ಮಾಡೋಣವಾ? ಬನ್ನಿ. ಪ್ಲೀಸ್ ಸಿಟ್, ಪ್ಲೀಸ್ ಸಿಟ್.
ಮಿಸ್ಟರ್ ಮಹೇಶ್ ನಥಿಂಗ್ ರಾಂಗ್. ಅವ್ರಿಗೆ ಯಾವ ವಿಧವಾದ ನ್ಯೂರಾಲಜಿಕಲ್ ಡಿಫೆಕ್ಟ್ ಅಂದ್ರೆ ನರಗಳು ಸಂಬಂಧಪಟ್ಟ ಕಾಯಿಲೆ ಇಲ್ಲ. ಡಾಕ್ಟ್ರೆ, ನನ್ನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹಾ, ನಿಮ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಯಾರಾದರೂ ಸೈಕಾಟ್ರಿಸ್ಟ್ ಹತ್ರ ಕರ್ಕೊಂಡೋಗಿ ತೋರಿಸಿ. ನನ್ ತಿಳಿದ ಮಟ್ಟಿಗೆ ಶೀ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಡಾಕ್ಟರ್, ಅವಳ ಆಕ್ಟಿವಿಟೀಸ್ ನೋಡ್ತಾ ಇದ್ರೆ ನನಗೆ ತುಂಬ ಭಯ ಆಗ್ತಾ ಇದೆ. ಹೆಂಡ್ತಿನ ಕಣ್ಮೇಲೆ ಎಲ್ಲ ಗಂಡಿಂದರು ಭಯ ಪಡಲೇಬೇಕು. ಏನಮ್ಮ ಇನ್ಸ್ಪೆಕ್ಟ್ರನ್ನ ಇಷ್ಟೊಂದು ಎದುರಿಸ್ಬಿಟ್ಟಿದೀಯಾ? ಬನ್ನಿ, ಊಟ ಮಾಡಿ ಬನ್ನಿ. ರಜನಿ, ನೀನು ಊಟ ಮಾಡಲಿಲ್ಲ? ನಾನು ಊಟ ಮಾಡೋ ಸಮಯ ಬಂದ್ಬಿಡ್ತಾ? ನಿಮಗೆ ತುಂಬ ಇಷ್ಟವಾದ ಗೀ ರೈಸ್ ಮಾಡಿದ್ದೀನಿ. ನಿಮಗೆ ಟೊಮೊಟೊ ಸಾಂಬಾರ್ ಅಂದರೆ ತುಂಬ ಇಷ್ಟ ಅಲ್ವಾ? ಅದಕ್ಕೆ ಸ್ಪೆಷಲ್ಲಾಗಿ ಮಾಡಿದ್ದೀನಿ. ನೋಡಿದ್ರೆ ಗೊತ್ತಾಗ್ಲಿಲ್ವಾ? ನಾನು ರಜನಿ. ನೀನ್ ಸುಳ್ಳು ಹೇಳ್ತಾ ಇದೀಯ. ನಾನ್ಯಾಕೆ ಸುಳ್ಳು ಹೇಳಿ? ಯಾರು ನೀನು? ಹೂ ಆರ್ ಯು? ಟೆಲ್ ಮೀ ಹೂ ಆರ್ ಯು? ಕಮ್ ಆನ್. ಏನೋ ಹೆದರಿಸ್ತೀಯೇನೋ? ನಾನು ಮಿಸ್ಟರ್ ಮಹೇಶ್, ಯು ಬಿಲೀವ್ ಇನ್ ಈವಿಲ್ ಸ್ಪಿರಿಟ್? ಎನಿ ಹೌ, ಯು ಬಿಲೀವ್ ಇಟ್ ಆರ್ ನಾಟ್, ಸಮ್ ಈವಿಲ್ ಸ್ಪಿರಿಟ್ ಆಸ್ ಎಂಟರ್ ಹಿನ್ನರ್ ಬಾಡಿ. ಡೋಂಟ್ ವರಿ, ಐ ವಿಲ್ ಬ್ರಿಂಗ್ ಇಟ್ ಔಟ್. ನನಗೆ ಸ್ವಲ್ಪ ಟೈಮ್ ಕೊಡಿ. ಇಟ್ ಹ್ಯಾಸ್ ಟು ಬಿ ಕ್ಯೂರ್ ಥ್ರೂ ದ ಪ್ರೇಯರ್ ಓನ್ಲಿ. ಸೊ ನನಗೆ ಎರಡು ದಿನ ಟೈಮ್ ಕೊಡಿ. ನನಗೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ. I will trace out exactly what it is. Loga
ಫಸ್ಟ್ ನೈಟ್ ಮೂಡ್ನಲ್ಲಿ ಬಂದ್ರೆ ಸಾಲದು, ಎಲ್ಲ ವಿಷಯದಲ್ಲೂ ಫಸ್ಟ್ ನೈಟ್ ತರನೇ ನಡ್ಕೋಬೇಕು. ಮೊದಲು ಹಾಲು ಕೊಡಿರಿ. ಹಾಲ್ನ ಲೋಟದಲ್ಲೇ ಕೊಡ್ತಾ ಇದೀಯಾ? ಮತ್ತೆ ಆವತ್ತು ತಂಬಿಗೆಲ್ ತಾನೇ ತಂದಿದ್ದು, ಇವತ್ತು ಇಷ್ಟೇ ಇದ್ದಿದ್ದು. ನೀನು ಸ್ವಲ್ಪ ಕುಡಿದ್ಕೊಡು. ಹಾಲ್ನ ನೀವೇ ಕುಡಿಬೇಕು. ಬಿಸಿಯಾಗಿದೆ. ಬಿಸಿಯಾರದಲ್ಲಿ ಕುಡಿರಿ. ಹಾಗ ಬಾ ದಾರಿಗೆ. ಬಿಡಿಂದ್ರೆ ಬಿಡಿ ಅಂದ್ರೆ, ಅಯ್ಯೋ ಬಿಡಿ ಅಂದ್ರೆ
ಸಂದೇಹವೇ ಇಲ್ಲ, ಯಾವುದೋ ಒಂದು ಕೆಟ್ಟ ಆವಿ ಆ ಹೆಣ್ಣನ್ನ ಹಿಡಿದು ಆಡಿಸ್ತಿದೆ. ಅವಳನ್ನು ಕಾಪಾಡೋದು ಅಷ್ಟೊಂದು ಸುಲಭವಾದ ಕಾರ್ಯವಲ್ಲ ಸ್ವಾಮಿ. ದಯವಿಟ್ಟು ಆ ಹೆಂಗಸು ನೀವೇ ಕಾಪಾಡಬೇಕು, ನಿಮ್ಮ ಕಾಲಿಡಿದು ಕೇಳ್ಕೊಳ್ತೀನಿ. ನಿಮ್ಮ ಪರಿಸ್ಥಿತಿ ನನಗೆ ತಿಳಿತಿದೆ ಚಾರ್ಲ್ಸ್. ಏನಾದರೂ ಮಾಡಲೇಬೇಕಂದ್ರೆ ಕಾಲಾವಕಾಶ ಬಹಳ ಕಡಿಮೆ ಇದೆ. ಯಾಕೆಂದ್ರೆ ನಾಳೆನೇ ಅಮಾವಾಸ್ಯೆ, ಅದು ಒಂದು ವಿಶೇಷವಾದ ಅಮಾವಾಸ್ಯೆ. ಇಂಥ ವಿಶೇಷವಾದ ದಿನ ಎಷ್ಟೋ ವರ್ಷಕ್ಕೆ ಒಂದು ಬಾರಿ ಮಾತ್ರ ಬರೋದು. ನಾಳೆ ಕೆಟ್ಟ ಆವಿಗಳ ಶಕ್ತಿ ಉಲ್ಬಣವಾಗತ್ತೆ, ನನಗೆ ಗೊತ್ತು. ಯಾರದಾದರೂ ಒಂದು ಜೀವ ಪಡ್ಕೊಂಡ ಮೇಲೇನೆ ಆ ಆವಿ ಆ ಹೆಣ್ಣನ್ನ ಬಿಟ್ಟು ಹೋಗೋದು. ಅಂದ್ರೆ ಆ ಹೆಣ್ಣನ್ನ ಹಿಡಿದ ಕೆಟ್ಟ ಆವಿ ಬೇರೊಬ್ಬರ ಕೊಲೆ ಮಾಡಿಸೋದಕ್ಕೆ ಪ್ರೇರೇಪಿಸುತ್ತೆ. ಇದರಿಂದಾಗಿ ಗಂಡ ಸಾಯ್ಬಹುದು ಅಥವಾ ಆ ಹೆಣ್ಣೆ ಸಾಯ್ಬಹುದು. ಸ್ವಾಮಿ, ಅಂತೂ ಇಬ್ಬರಲ್ಲೂ ಒಬ್ಬರಿಗೆ ಪ್ರಾಣಾಪಾಯ ಅಂತೂ ಖಂಡಿತವಾಗಿದ್ದೇ ಇದೆ. ಸ್ವಾಮಿ, ನಾನೀಗ ಏನೇ ಮಾಡೋದೇ ಆದರೂ ನನ್ನ ಜೀವನ ಪಣ ಇಟ್ಟೇ ಮಾಡಬೇಕು. ಗೆದ್ರೆ ಎದುರಾಳಿ ಸಾಯ್ತಾನೆ, ಸೋತ್ರೆ ನಾನು ಸಾಯ್ಬೇಕು. ಆಯ್ತು, ದೇವಿ ಇದ್ದಾಳೆ, ಅವಳ ಮೇಲೆ ಎಲ್ಲ ಭಾರನೂ ಹಾಕಿ ಏನಾದರೂ ಮಾಡ್ತೇನೆ. ಒಬ್ಬ ಉತ್ತಮಳನ್ನು ಕಾಪಾಡೋದಕ್ಕೆ ನನ್ನ ಜೀವ ಹೋದರೂ ಸರಿಯೇ. ಚಾರ್ಲ್ಸ್, ಈಗ ನೀವು ನಾನು ಹೇಳದ ಹಾಗೆ ಮಾಡಬೇಕಾಗತ್ತೆ. ಹೇಳಿ ಸ್ವಾಮಿ, ಖಂಡಿತವಾಗೂ ಮಾಡ್ತೀನಿ. ನಾಳೆ ಅಮಾವಾಸ್ಯೆ, ಸಂಜೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆ ಹೆಣ್ಣೊಬ್ಬಳನ್ನೇ ಒಂದು ಕೋಣೆಯಲ್ಲಿಟ್ಟು ಬೀಗ ಹಾಕ್ರಿ. ಆಚೆ ಹೋಗೋದಕ್ಕೆ ಬಿಡಬೇಡಿ, ನೀವ್ಯಾರೂ ಆ ಹೆಣ್ಣಿನ ಬಳಿ ಸುಳಿಬೇಡಿ. ಅಷ್ಟರಲ್ಲಿ ಹೇಗಾದರೂ ನಾವು ಆ ಹೆಣನ ಪತ್ತೆ ಮಾಡಿ ಸುಟ್ಟು ಹಾಕಿಬಿಡೋಣ. ನಂತರ ದೇವಿ ಕೃಪೆಯಿಂದ ನಾನು ಕೆಲವು ಶಾಸ್ತ್ರಗಳನ್ನು ಮಾಡ್ತೇನೆ, ಎಲ್ಲ ಸರಿ ಹೋಗುತ್ತೆ. ದೇವಿ ಮೇಲೆ ಭಾರ ಹಾಕಿ ನಾವೆಲ್ಲರೂ ಈ ಕಾರ್ಯಕ್ಕೆ ಇಳಿಯೋಣ. ನಾಳೆ ಸಂಜೆ 5:30 ಗಂಟೆಗೆ ಸರಿಯಾಗಿ ನಾನು ಕೆಲವು ಸಾಮಗ್ರಿಗಳ ಜೊತೆ ಬಂದು ಕಾಣ್ತೇನೆ. ನೀವುಗಳು ನನಗಾಗಿ ಆ ಮಂಟಪದ ಬಳಿ ಬಂದು ಕಾದಿರಿ. ಆಯ್ತು ಸ್ವಾಮಿ. ಯಾಕೆ ಚಾರ್ಲ್ಸ್ಗೆ ಪರಿಹಾರ ಹೇಳ್ಕೊಟ್ರಿ? ನನ್ನ ತಂಗಿನ ಹಾಳು ಮಾಡಿದವ್ರ ಮೇಲೆ ಸೇಟ್ ತೀರಿಸ್ಕೋಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇರುವಾಗ ನನ್ನ ಧೈರ್ಯನೆಲ್ಲ ಯಾಕೆ ಧ್ವಂಸ ಮಾಡಿದ್ರಿ? ವರ್ಮ, ನಾನು ಗುರುವಾಗಿ ನಿನಗೆ ಮಂತ್ರವಿದ್ಯೆ ಕಲಿಸ್ಕೊಟ್ಟಿದ್ದು ನಿನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಳ್ಳಿ ಅಂತ ಅಲ್ಲ. ನೀನು ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡಿ ಇದು ಈ ದೇವಿ ಮೇಲೆ ಆಣೆ ಮಾಡಿ ಕಲಿತುಕೊಂಡ ಮಂತ್ರ ತಂತ್ರಗಳು ಗೋಡೆಗೆ ತಾಕದ ಚೆಂಡು ಇದ್ದ ಹಾಗೆ, ನೀನು ಹಚ್ಚೋ ಬೆಂಕಿಲಿ ನೀನೇ ಬಿದ್ದು ಭಸ್ಮವಾಗಿ ಹೋಗ್ತೀಯ ಅನ್ನೋದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೋ. ಮನುಷ್ಯನ ವಂಚಿಸಬಹುದು, ಆದ್ರೆ ಮಹೇಶ್ವರನ ವಂಚಿಸೋದಕ್ಕೆ ಸಾಧ್ಯವೇ ಇಲ್ಲ. ಲಕ್ಷ್ಮಿಗೆ ಆದ ಗತಿ ಗೊತ್ತಿದ್ದು ನೀವೇ ಹೀಗೆ ಹೇಳ್ತಿದ್ದೀರಾ? ವಿಧಿ ಬರಹಾನ ಬದಲಾಯಿಸೋಕೆ ಯಾರಿಂದಾನೂ ಸಾಧ್ಯ ಇಲ್ಲ ವರ್ಮ. ನಾನು ಬದಲಾಯಿಸಿ ತೋರಿಸ್ತೀನಿ. ಹಾಗಿದ್ರೆ ನಿನ್ನ ಶಕ್ತಿಯಿಂದ ಲಕ್ಷ್ಮಿಗೆ ಯಾಕೆ ಜೀವ ಕೊಡಲಿಲ್ಲ? ನಿನ್ನಿಂದ ಮಾತ್ರವಲ್ಲ, ಯಾವ ಶಕ್ತಿಯಿಂದಾನೂ ನಡೆದೇ ಇರೋ ಕಾರ್ಯ. ನಿನಗೆ ಒಂದು ಜೀವ ಕೊಡೋದಕ್ಕೆ ಸಾಧ್ಯ ಇಲ್ಲದೆ ಹೋದ ಮೇಲೆ ಒಂದು ಜೀವ ಕೊಲ್ಲೋ ಹಕ್ಕು ನಿನಗಿಲ್ಲ. ನೋಡು ವರ್ಮ, ನನ್ನ ಮಾತು ಕೇಳು. ಇನ್ಮೇಲೆ ಈ ಆವಾಹನೆ ಕಾರ್ಯನ ಕೈಬಿಟ್ಟು ಇದುವರೆಗೂ ಮಾಡಿರೋ ಪಾಪಕ್ಕೆ ಪರಿಹಾರ ಹುಡುಕು. ನೀನಿನ್ನೂ ಮಿತಿಮೀರೋದಾದ್ರೆ ನಿನ್ನ ಜೊತೆ ಹೋರಾಡೋ ಶತ್ರು ನಾನೇ ಆಗ್ಬೇಕಾಗತ್ತೆ. ನಿನ್ನ ಮಂತ್ರಶಕ್ತಿನ ನಾನು ತಡೆದೆ ತಡಿತೀನಿ, ಇದು ಸತ್ಯ. ಇದು ನಿಮ್ಮ ನಿರ್ಧಾರನ? ಹೌದು. ಅಂತಿಮ ನಿರ್ಧಾರನ? ಹೌದು. ನಿರಂತರ ನಿರ್ಧಾರನ? ಹೌದು.
ಈಗ ನಾನೇನ್ ಮಾಡ್ಬೇಕು ಹೇಳಿ? ದೇವರಿಂದ ಸೃಷ್ಟಿಯಾಗಿರೋ ಈ ಪವಿತ್ರ ಪ್ರಾಣನ ದೆವ್ವನ ಆವಾಹನೆ ಮಾಡಿ ಕೊಲ್ಲಬೇಡ ಅಂತ ಅಷ್ಟೇ ಹೇಳಿದೆ. ನನ್ನನ್ನು ಕ್ಷಮಿಸ್ಬಿಡಿ. ಯಾರೇ ಅಡ್ಡಿ ಬಂದರು ಇದೇ ನಿರ್ಧಾರ. ನನಗೆ ಗುರುವಾಗಿ ಎಲ್ಲ ವಿದ್ಯೆಯನ್ನು ಹೇಳಿಕೊಟ್ಟ ನಿಮ್ಮ ಪ್ರಾಣನೇ ಕಾಣಿಕೆಯಾಗಿಟ್ಟು ನನ್ನ ಹೋರಾಟನ ಪ್ರಾರಂಭಿಸ್ತಾ ಇದ್ದೀನಿ. ಬಾಗಿಲಿಗೆ ಬೀಗ ಹಾಕ್ಬಿಟ್ಟಿದ್ದಾರಮ್ಮ. ಯಾರು ನಿಮ್ಮನ್ನ ಒಳಗ ಹಾಕಿ ಬೀಗ ಹಾಕಿದ್ದು? ನಿಮ್ ಅಂಕಲ್. ಇನ್ಸ್ಪೆಕ್ಟರ್ ಅಂಕಲೇ ಬೀಗ ಹಾಕಿ ನಿಮ್ಮನ್ನ ಜೈಲಲ್ಲಿ ಹಾಕ್ಬಿಟ್ರಾ? ಅದ್ಸರಿ, ನೀವೇನ್ ತಪ್ಪು ಮಾಡಿದ್ರಿ? ಅದೆಲ್ಲ ಆಮೇಲೆ ಹೇಳ್ತೀನಿ. ಅಲ್ಲೋಡು, ಆ ಟೀಪಾಯ್ ಮೇಲಿರೋ ಬೀಗದ ಕೈ ತಂದು ಆ ಬೀಗ ತೆಗೆ. ಸರಿ. ಹೌದು ಅಂಕಲ್, ನನ್ನನ್ನ ಬೈದ್ರೆ? ಅದೆಲ್ಲ ನಾನು ನೋಡ್ಕೊಳ್ತೇನೆ, ಮೊದಲು ಬೀಗ ತೆಗೆ. ಬೇಗ ತೆಗಿಯಮ್ಮ. ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಆಂಟಿ. ತಗೊಂಡ್ಬಾ. ತಗೋ. ಆಮೇಲೆ ಹೇಳ್ತೀನಿ. ಓಕೆ. ಲತಾ ಬಾ. ಬರಲ್ಲ ಬರಲ್ಲ. ನಾನ್ ನಿಮ್ಮ ಆಂಟಿ ಅಲ್ವಾ? ಅಲ್ಲ, ನಿನ್ನ ಮಾಂಟಿ ಅಲ್ಲ, ನಿನ್ನ ಮಾಂಟಿ ಅಲ್ಲ. ಈಗ ಹತ್ರ ಬರ್ತೀವೋ ಇಲ್ವಾ? ಇಲ್ಲ, ನಾನು ಬರಲ್ಲ. ಬಾರೇ. ನಾಯರ್ ಬರೋ ತನಕ ನೀವೆಲ್ಲ ಇಲ್ಲೇ ಇರಬೇಕು. ಬಿ ಅಲರ್ಟ್ ಸರ್. ವಾಟ್ ಹ್ಯಾಪನ್ಡ್? ನಾಯರ್ನ ಯಾರ ಕೊಲೆ ಮಾಡಿಬಿಟ್ಟಿದಾರೆ ಸರ್. ಒಂದ್ ವೇಳೆ ಅವ್ರು ನಮಗ್ ಸಹಾಯ ಮಾಡಕ್ ಬಂದ್ರು ಅಂತ ದೆವ್ವ ಸಾಯಿಸಿರ್ಬೋದ? ವಾಟ್? ಇಲ್ಲ, ವರ್ಮಾನೆ ಕೊಲೆ ಮಾಡಿರ್ಬೇಕು. ಹಾಗಾದ್ರೆ ಏನ್ ಮಾಡೋಣ ಸರ್? ಸರ್, ನನಗೆ ಯಾಕೋ ಭಯ ಆಗ್ತಾ. ಭಯ ಪಡಬೇಡ, ಏನು ಆಗೋದಿಲ್ಲ. ನಾಯರ್ ಹೇಳಿದ್ ನೆನಪಿದೆಯಾ ಸರ್, ಇವತ್ತು ರಾತ್ರಿ 12 ಗಂಟೆ ಒಳಗೆ ನಾವು ಆ ಎಣ ಹುಡುಕಿ ಸುಡದೆ ಹೋದ್ರೆ ನೀವು ನಿಮ್ಮ ಹೆಂಡತಿನೋ ಅಥವಾ ನಾನು ನನ್ನ ಮಗಳು ಸಾಯ್ಬೇಕು. ಹುಚ್ಚಿದಾಗ ಮಾತಾಡ್ರಿ. ಕಾನ್ಸ್ಟೇಬಲ್ಸ್ ವರ್ಮಾ ಎಲ್ಲಿದ್ರೆ ಹುಡುಕಿ ಅರೆಸ್ಟ್ ಮಾಡಿ. ಮಿಸ್ಟರ್ ಚಾರ್ಲ್ಸ್, ಡೆಡ್ ಬಾಡಿ ಎಲ್ಲಿದೆ ಅಂತ ಹುಡುಕ್ತಾ ಇರಿ, ನಾನೀಗ ಬರ್ತೀನಿ.
ಹುಡುಕೋ ಬೇಡ ಮರಿ, ನಾನ್ ನಿನ್ಗೇನು ಮಾಡೋದಿಲ್ಲ.